ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ. ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತಾರೆ, ಏನು ಯಾರೆಲ್ಲ ಮಾಡಬೇಕಾಗ್ತದೆ, ಯಾವ ಕ್ಯಾನ್ಸರ್ ಇರುವವರಿಗೆ ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ, ಇದರಿಂದ ಏನು ಉಪಯೋಗ ಇರ್ತದೆ, ಇದೆಲ್ಲವನ್ನ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೇವೆ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಪ್ರೀತಿ ಎಸ್ ಶೆಟ್ಟಿ. ಇವರು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೊದಲಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನಾವು ಮುಖ್ಯವಾಗಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ನಾರ್ಮಲಿ ನಾವು ಬೇರೆ ಬೇರೆ ಎಪಿಸೋಡಲ್ಲಿ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ವಿವಿಧ ಬಗೆಯ ಕ್ಯಾನ್ಸರ್ ಬಗ್ಗೆ. ಸೊ ಇವತ್ತು ನಾವು ಮುಖ್ಯವಾಗಿ ಸ್ಕ್ರೀನಿಂಗ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೊ ನನ್ನ ಮೊದಲನೆಯ ಪ್ರಶ್ನೆ, ಈ ಸ್ಕ್ರೀನಿಂಗ್ ಅಂತ ಹೇಳಿದರೆ ಏನು ಅಂತ? ಇವಾಗ ಯಾವುದೇ ಕಾಯಿಲೆಗೆ ಅದರದ್ದು ಸಿಂಪ್ಟಮ್ಸ್ ಅಂದರೆ ಅದು ಲಕ್ಷಣಗಳು ಕಾಣೋಕ್ಕಿಂತ ಮುಂಚೆ ನಮ್ಮ ಜನರಲ್ಲಿ ನಾವು ಹೋಗಿ ಟೆಸ್ಟ್ ಮಾಡುವಾಗ ಅದರಲ್ಲಿ ಕಾಯಿಲೆ ಕಂಡು ಬಂದರೆ ಅದನ್ನು ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಅದೇ ಥರ ಕ್ಯಾನ್ಸರಿಗೂ ಅದು ಉಪಯೋಗ ಆಗತ್ತೆ. ಸೊ ಇವಾಗ ನಮಗೆ ಸಕ್ಕರೆ ಕಾಯಿಲೆ ಇಲ್ಲ, ಆದರೆ ಪೇಷಂಟ್ ಹೋಗಿ ಅವ್ರ ಜನರಲ್ ಹೆಲ್ತ್ ಚೆಕಪ್ ಮಾಡುವಾಗ ಶುಗರ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ಅವರ ಸಕ್ಕರೆ ಕಾಯಿಲೆ ಕಂಡು ಬರುತ್ತೆ. ಸೊ ಅದಕ್ಕೆ ಸ್ಕ್ರೀನಿಂಗ್ ಅನ್ನೋದು. ಸೊ ಅದೇ ಥರ ಕ್ಯಾನ್ಸರಿಗೂ ಇದಾಗುತ್ತೆ. ಓಕೆ, ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಏಕೆ ಇಂಪಾರ್ಟೆಂಟ್ ಅಂತ ಹೇಳಿ ಡಾಕ್ಟರ್, ಯಾಕೆ ಮಾಡಬೇಕು? ತುಂಬಾ ಇಂಪಾರ್ಟೆಂಟ್, ಡೆಫಿನೆಟ್ಲಿ ಇಂಪಾರ್ಟೆಂಟ್ ಕ್ವೆಶನ್. ಏನಂದರೆ ಇತ್ತೀಚೆಗೆ ನಾವು ಏನು ನೋಡ್ತಾ ಇದ್ದೇನೆ, ಮುಂಚೆ ಒಂದು 10 ವರ್ಷ ಮುಂಚೆ ಕ್ಯಾನ್ಸರ್ ಎಲ್ಡರ್ಲಿ ಪೀಪಲ್ ಅಂದರೆ 70 ವರ್ಷ ಜಾಸ್ತಿ ಇದ್ದವರಿಗೆ ಬರ್ತಾ ಇದೆ. ಬಟ್ ಇವಾಗಿನ ಕಾಲದಲ್ಲಿ 50 ವರ್ಷ ಕೆಲವು ಸತಿ 30 ವರ್ಷದವರಿಗೆಲ್ಲ ಕ್ಯಾನ್ಸರ್ ಬರ್ತಿದೆ. ಅದು ಕಂಡು ಬರುವಾಗಲೇ ಅದು ಸ್ಟೇಜ್ 4 ಅಂದರೆ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಕಂಡು ಬರ್ತಿದೆ. ಹಂಗಾಗಿರುವಾಗ ನಾವು ಅದನ್ನು ಬೇಗ ಅಂದರೆ ಫಸ್ಟ್ ಪಾಯಿಂಟ್ ಏನಂದರೆ ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ನಾವು ಸಿಂಪ್ಟಮ್ಸ್ ಇಲ್ಲದಿರುವಾಗ ನಾವು ಪೇಷಂಟಿಗೆ ಏನೂ ತೊಂದರೆ ಇಲ್ಲದಿರುವಾಗ ನಮಗೆ ಅದನ್ನು ಡಿಟೆಕ್ಟ್ ಮಾಡೋದು. ಸೊ ಯಾವುದೇ ಕ್ಯಾನ್ಸರ್ಗೆ 4 ಸ್ಟೇಜಸ್ ಇರುತ್ತೆ. ಸ್ಟೇಜ್ 1, 2, 3, 4 ಮೊದಲನೇ ಮತ್ತು ಎರಡನೇ ಸ್ಟೇಜಲ್ಲಿ ಅದು ದೇಹಕ್ಕೆ ಒಂದು ಪರ್ಟಿಕ್ಯುಲರ್ ವಿಭಾಗಕ್ಕೆ ಸೀಮಿತ ಆಗಿರುತ್ತೆ, ಎಲ್ಲೋ ಹರಡಿರಲ್ಲ. ಮತ್ತು ಸ್ಟೇಜ್ 3 ಅಂದರೆ ಪಕ್ಕದ ಲಿಂಫ್ ನೋಡ್ಸ್ ಅಂತ ಇರುತ್ತೆ, ಅದಕ್ಕೆ ಹರಡುತ್ತೆ. ಸ್ಟೇಜ್ 4 ಅಂದರೆ ಬೇರೆ ಕಡೆ ಎಲ್ಲ ಹರಡು, ಇವಾಗ ಲಿವರ್ ಆಗಿರಲಿ, ಲಂಗ್ಸ್ ಆಗಲಿ, ಬ್ರೈನ್ ಇಲ್ಲ ಬೋನ್ಸ್, ಅಂತ ಹರಡಿದ ಮೇಲೆ ನಾವು ಯಾವ ಚಿಕಿತ್ಸೆನು ಕೊಟ್ಟರೆ ಅದು ಡೆಫಿನೆಟ್ಲಿ ಕ್ಯೂರ್ ಆಗೋದಿಲ್ಲ ಪೇಷಂಟಿಗೆ, ಅದರಿಂದನೇ ಮತ್ತೆ ಮರಣ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ನಾವು ಕಂಡುಹಿಡುವಾಗ, ಸೊ ಸ್ಕ್ರೀನಿಂಗ್ ಟೆಸ್ಟಲ್ಲಿ ನಾವು ಮೊದಲನೇ ಸ್ಟೇಜು ಇಲ್ಲ ಅಟ್ಲೀಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಕಂಡುಹಿಡುವಾಗ ಅದು ಕ್ಯೂರ್ ರೇಟ್ಸ್ ಆಲ್ಮೋಸ್ಟ್ 90-100% ಆಗುತ್ತೆ. ಸೊ ಹಂಗಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಇಂಪಾರ್ಟೆಂಟ್. ಸೆಕೆಂಡ್ ರೀಸನ್ ಅಂದರೆ ನಾನು ಹೇಳಿದ ಥರ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಆಲ್ಮೋಸ್ಟ್ ವಿಶ್ವದಲ್ಲಿ ಕ್ಯಾನ್ಸರ್ ಸೆಕೆಂಡ್ ಲೀಡಿಂಗ್ ಕಾಸ್ ಇದೆ ಮರಣದ ಕಾರಣ. ಅಂದರೆ ಕ್ಯಾನ್ಸರಿಂದ ಮರಣ ಆಗೋ ಪೇಷಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ಯಾಕಂದರೆ ಅಗೇನ್ ಸೇಮ್ ರೀಸನ್, ಅದು ಕಂಡುಹಿಡಿಯುವಾಗ ಸ್ಟೇಜ್ ಆಲ್ರೆಡಿ ಅಡ್ವಾನ್ಸ್ ಸ್ಟೇಜ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ಹಂಗಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ನ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡೋದು. ಓಕೆ, ಇವೆಲ್ಲ ಕಾರಣದಿಂದ ಕ್ಯಾನ್ಸರ್ ಸ್ಕ್ರೀನಿಂಗ್ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ಡಾಕ್ಟರ್, ಯಾರು ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳಗಾಗ್ತಾರೆ, ಅಂದರೆ ಯಾರಿಗೆ ಈ ಸ್ಕ್ರೀನಿಂಗ್ ಅನ್ನು ಮಾಡಬೇಕಾಗ್ತದೆ? ಸೊ ನಾನು ಹೇಳಿದ್ತಾರೆ ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡಲಿಕ್ಕೆ ಕಷ್ಟ. ಮೋಸ್ಟ್ಲಿ ನಾವು ಮುಂಚೆ ಎಲ್ಲ ಮಾಡ್ತಿದ್ದಂದರೆ ವಯಸ್ಸಾದವರಿಗೆ, 60 ವಯಸ್ಸಾದಾಗೆ. ಬಟ್ ಇವಾಗ ಕಂಡು ಬಂದಿರೋ ಎಲ್ಲ ಡೇಟಾದಿಂದ, ವಿಶ್ವದಿಂದ ಬಂದಿರೋ ಎಲ್ಲ ಡೇಟಾದಿಂದ, ಸ್ಟಡೀಸಿಂದ ಇನ್ನೂ ಕಮ್ಮಿ ಪ್ರಾಯದಲ್ಲಿ ಮಾಡ್ತಾರೆ. ಅಂದರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ತೊಗೊಂಡ್ರೆ, ಸ್ತನದ ಕ್ಯಾನ್ಸರ್ ತೊಗೊಂಡ್ರೆ 40 ವರ್ಷ ನಂತರ ಇದು ಮಹಿಳೆಯರವ್ರಿಗೆ, ಅವರಿಗೆ 2 ವರ್ಷಕ್ಕೆ ಒಂದ್ಸತಿ ಅವರ ನಮ್ಮ ಲೋಕಲ್ ಡಾಕ್ಟರ್ ಇಲ್ಲ ಅವರ ಚಿಕಿತ್ಸೆ ಬರೋ ಡಾಕ್ಟರ್ಗೆ ಹತ್ರ ಹೋಗಿ ಸ್ತನನ ಎಕ್ಸಾಮಿನೇಷನ್ ಮಾಡಿಸಿ, ಮತ್ತು ಅದಕ್ಕೊಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾರೆ, ಸ್ತನದ ಎಕ್ಸ್ರೇ, ಮ್ಯಾಮೋಗ್ರಾಮ್. ಸೊ ಅದನ್ನು ಮಾಡ್ತಾರೆ, ಅದರಲ್ಲಿ ಏನಾದರೂ ಕಂಡು ಬಂದರೆ ಮತ್ತೆ ಎಕ್ಸ್ಟ್ರಾ ಟೆಸ್ಟ್ ಮಾಡ್ತಾರೆ. ಸಿಮಿಲರ್ಲಿ ಗಂಡಸರಲ್ಲಿ ಇವಾಗ ಅವರಿಗೆ ಅವರು ತಂಬಾಕು ಹಾಕೋ ಅಭ್ಯಾಸ ಇದ್ದರೆ, ಇಲ್ಲ ಬೀಡಿ ಸಿಗರೆಟ್ ಸೇದಿಸೋ ಅಭ್ಯಾಸ ಇದ್ದರೆ, ಅದು 20 ವರ್ಷಕ್ಕಿಂತ ಜಾಸ್ತಿ ಅವರು ಸೇದಿಸಿದರೆ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಬಾಯಲ್ಲಿ ಅವ್ರು
ತಂಬಾಕು ಕಾರಣದಲ್ಲಿ ಬಾಯಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಥ ಪೇಷಂಟ್ಸ್ನ ನಾವು ಸ್ಕ್ರೀನಿಂಗ್ ಮಾಡ್ತೇವೆ. ಸೊ ಎಲ್ಲರಿಗೂ ಅಂತ ಹೇಳೋದಲ್ಲ, ಬಟ್ ಇಂಥ ಅಭ್ಯಾಸಗಳಿರೋದು ಇಲ್ಲ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಕೋಶ ಪಾತ್ರದ ಬಾಯದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರಿಗೆ ನಾವು ಸ್ಕ್ರೀನಿಂಗ್ ರೆಕಮೆಂಡ್ ಮಾಡೋದು. ಓಕೆ, ಯಾವಾಗ ಮಾಡಲಾಗ್ತದೆ ಡಾಕ್ಟರ್ ಈ ಕ್ಯಾನ್ಸರ್ ಸ್ಕ್ರೀನಿಂಗ್? ಸೊ ಪ್ರತಿಯೊಂದು ಕ್ಯಾನ್ಸರ್ಗೆ ಬೇರೆ ಬೇರೆ ಟೈಮ್ ಆಗುತ್ತೆ. ಸೊ ಡಿಪೆಂಡ್ ಆಗುತ್ತೆ ಯಾವ ದೇಹದ ದೇಹದ ಯಾವ ಭಾಗದಲ್ಲಿ ನಾವು ಟೆಸ್ಟ್ ಮಾಡ್ತಿದ್ದೀವಿ ಅಂತ. ಇವಾಗ ಎಕ್ಸಾಕ್ಟ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ತಗೊಂಡ್ರೆ ಸೊ ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 40 ವಯಸ್ಸಿಂದ ಕಮ್ಮಿ ಇದ್ದ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದೇ 50 ವರ್ಷಕ್ಕಿಂತ ಜಾಸ್ತಿ ಇದ್ದ ಮಹಿಳೆಯರಿಗೆ ಆಲ್ಮೋಸ್ಟ್ 1 in 8 ಅಂತ ಹೇಳ್ತಾರೆ. ಅಂದರೆ 8 ಹೆಂಗಸರಲ್ಲಿ ಒಬ್ಬರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅಂಥದ್ದವರಿಗೆ ನಾವು 50 ವರ್ಷ ನಂತರ ರೆಕಮೆಂಡ್ ಮಾಡ್ತೀವಿ ಎವ್ರಿ 2 ಇಯರ್ಲಿ ಮ್ಯಾಮೋಗ್ರಾಮ್ ಮಾಡ್ಕೊಳ್ಳಿ. 40-50 ವರ್ಷದಲ್ಲಿ ಕೂಡ ರೆಕಮೆಂಡ್ ಮಾಡ್ತೀವಿ, ಬಟ್ ಅದು ನಮ್ಮ ಮೇಲೆ ಬಿಟ್ಟಿದೆ. ಅದೇ ರೀತಿ ಡಾಕ್ಟರ್, ಕ್ಯಾನ್ಸರ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಇರ್ತದೆ. ಸೊ ಎಲ್ಲಾ ಕ್ಯಾನ್ಸರ್ಗೂ ಇವಾಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕಾ ಅಥವಾ ಕೆಲವೊಂದು ಕ್ಯಾನ್ಸರ್ಗೆ ಮಾತ್ರ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕಾಗ್ತದೆ? ಡೆಫಿನೆಟ್ಲಿ, ಅದು ಇಂಪಾರ್ಟೆಂಟ್ ಕ್ವೆಶನ್. ಬಿಕಾಸ್ ದೇಹದಲ್ಲಿ ಹಲವಾರು ಭಾಗದಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಅಂದರೆ ಮೆದುಳದ ಕ್ಯಾನ್ಸರ್, ಬಾಯಿದ ಕ್ಯಾನ್ಸರ್, ಥೈರಾಯ್ಡ್, ಬ್ರೆಸ್ಟ್, ಗರ್ಭಕೋಶದ ಕ್ಯಾನ್ಸರ್, ನಮ್ಮ ಜಠರ ಕ್ಯಾನ್ಸರ್, ಕೊಲರೆಕ್ಟಲ್ ಕೊಲಾನ್ ಕ್ಯಾನ್ಸರ್ ಅಂತೆಲ್ಲ ಹೇಳ್ತೇವೆ. ಬಟ್ ಎಲ್ಲದಕ್ಕೂ ನಾವು ಕ್ಯಾನ್ಸರ್ ಟೆಸ್ಟ್ ಸದ್ಯಕ್ಕೆ ಇಲ್ಲ. ಓಕೆ, ಮತ್ತು ದಟ್ ಇಸ್ ನಾಟ್ ಒನ್ ಟೆಸ್ಟ್ ವಿಚ್ ವಿಲ್ ಡೂ ಎವ್ರಿಥಿಂಗ್, ಅದು ಡೆಫಿನೆಟ್ ಆಗಿದೆ. ಸೊ ಒಂದೊಂದು ಭಾಗಕ್ಕೆ ಸ್ಪೆಷಲಾಗಿ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಇವಾಗ ಹೆಂಗಸರಲ್ಲಿ ಟು ಬಿಗಿನ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ತಗೊಂಡ್ರೆ ಸ್ತನದ ಕ್ಯಾನ್ಸರ್, ಸೊ ಅದರಲ್ಲಿ ಮ್ಯಾಮೋಗ್ರಾಮ್ ಇದೆ ಆವಾಗಲೇ ಹೇಳಿರ್ತಾರೆ. ನೆಕ್ಸ್ಟ್ ಇವಾಗ ಗರ್ಭಕೋಶದ ಬಾಯಿದ ಕ್ಯಾನ್ಸರ್ ಅಂದರೆ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಇದ್ದರೆ ಅದಕ್ಕೆ ಸ್ಪೆಷಲ್ ಟೆಸ್ಟ್ ಇದೆ. ಓಕೆ, ಮತ್ತು ಅದು ಮೋಸ್ಟ್ಲಿ ಹೆಂಗಸರಲ್ಲಿ ಮಾಡೋದು. ಗಂಡಸರಲ್ಲಿ ನಾನು ಹೇಳಿರ್ತಾರೆ, ಯಾರಿಗೆ ಜಾಸ್ತಿ ಬೀಡಿ ಸಿಗರೆಟ್ ಸೇವನೆ ಇದ್ದರು ಅವರಿಗೆ ಲಂಗ್ ಕ್ಯಾನ್ಸರ್ ಟೆಸ್ಟ್ ಮಾಡ್ತಾರೆ, ಮತ್ತು ಬಾಯಿದು ಬಾಯಲ್ಲಿ ಏನಾದರೂ ಕ್ಯಾನ್ಸರ್ ಬಂದಿದೆ ಅಂತ ನೋಡ್ತಾರೆ. ಮತ್ತು ಬೇರೆ ಅಂದರೆ ಜಠರದ ಕ್ಯಾನ್ಸರ್, ಇವಾಗ ಕೆಲವು ಪೇಷಂಟ್ಸ್ಗೆ ಪದೇ ಪದೇ ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತಾರೆ, ಇಲ್ಲ ಬ್ಯಾರೆಟ್ಸ್ ಈಸೋಫೇಜೈಟಸ್ ಅಂತ ಹೇಳ್ತಾರೆ, ಅದು ಅನ್ನನಾಳದಲ್ಲಿ ಬರೋ ಕ್ಯಾನ್ಸರ್ ಥರ. ಸೊ ಈ ಥರ ಪ್ರಾಬ್ಲಮ್ಸ್ ಮುಂಚೆ ಇದ್ದರೆ ಅವರಿಗೆ ಅವರಿಗೆ ವರ್ಷಗೊಂದ್ಸತಿ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮತ್ತು ಬೇರೆ ಇವಾಗ ಕರಳದ ಕ್ಯಾನ್ಸರ್ ಅಂದರೆ ಮೋಷನಲ್ಲಿ ರಕ್ತ ಹೋಗೋ ಥರ ಆ ಥರ ಸಿಂಪ್ಟಮ್ಸ್ ಬರೋಕ್ಕಿಂತ ಮುಂಚೆನೇ ಕರಳಲ್ಲಿ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಅದಕ್ಕೆ ಕೊಲ್ನೋಸ್ಕೋಪಿ ಅಂತ ಹೇಳ್ತಾರೆ. ಸೊ ಅದಕ್ಕಿದೆ. ಮತ್ತು ಬೇರೆ ಅದು ಯಾರು ಜಾಸ್ತಿ ವ್ಯವಸಾಯ ಕೆಲಸ ಮಾಡ್ತಾರೆ ಅಂಥ ಪೇಷಂಟ್ಸಿಗೆ ಸ್ಕಿನ್ ಕ್ಯಾನ್ಸರ್ ಅಂದರೆ ಮೆಲನೋಮಾ ಅಂತ ಹೇಳ್ತಾರೆ. ಕಪ್ಪು ಮಚ್ಚೆ ಬರೋದು, ಮಚ್ಚೆ ದೊಡ್ಡದಾಗಿ ಅದು ಗಾಯ ಒಣಗಿದ ಥರ ಆಗೋದು ಅಂತಿದ್ದು ಅಂತರ ಆ ಥರ ಕ್ಯಾನ್ಸರ್ನು ಕೂಡ ಸ್ಕ್ರೀನಿಂಗ್ ಮಾಡ್ಬೋದು. ಓಕೆ ಡಾಕ್ಟರ್, ಕೆಲವೊಂದು ಸಿಚುವೇಶನಲ್ಲಿ 4th stage ಹೋದ ಮೇಲೆಯೇ ಗೊತ್ತಾಗ್ತದೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ಸೊ ಆವಾಗ ನೀವು ಏನು ಮಾಡ್ತೀರಾ ಡಾಕ್ಟರ್? ಈಗ ಅವ್ರಿಗೆ ಹಾಸ್ಪಿಟ್ಲಿಗೆ ಬಂದಾಗ ಹೌದು 1st stage ಆರ್ ಸೆಕೆಂಡ್ ಸ್ಟೇಜ್ ಆದರೆ ಏನಾದರೂ ಮಾಡ್ಬೋದು. ಸೊ 5th stage ಹೋದ ನಂತರ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ, ಆವಾಗ ಗೊತ್ತಾಗ್ತದೆ ಅವರಿಗೆ. ಸೊ ಆವಾಗ ಏನು ಮಾಡಬೇಕಾಗ್ತದೆ? ಡೆಫಿನೆಟ್ಲಿ ಗ್ರೇಟ್ ಕ್ವೆಶನ್. ಇವಾಗ ಏನಂದರೆ ಮೋಸ್ಟ್ಲಿ ನಮ್ಮಲ್ಲಿ ಭಯ ಇರುತ್ತೆ, ನಾವು ತೋರಿಸ್ಕೊಳ್ಳೋಕೆ ಹೋದರೆ ಅದು ಕ್ಯಾನ್ಸರ್ ಅಂತಾದರೆ ಅದಕ್ಕೆ ಏನು ಚಿಕಿತ್ಸೆ ಇರೋದಿಲ್ಲ ಅಂತ. ಹಾಗಾಗಿ ಈ ಥರ 4th stage ಹೋಗೋದು. ಆ ಥರ 4th stage ಹೋದಾಗ ಎಲ್ಲ ದೇಹದ ಎಲ್ಲ ಕ್ಯಾನ್ಸರು 4th stage ಹೋದರೆ ಅದು ಕ್ಯೂರ್ ಆಗೋದಿಲ್ಲ ಅಂತಲ್ಲ. ಕೆಲವುದೆಲ್ಲ ಈಗ ಬ್ರೆಸ್ಟ್ ಕ್ಯಾನ್ಸರ್ ತಗೊಳ್ಳಿ, ಇಲ್ಲ ಕೊಲೊರೆಕ್ಟಲ್ ಕ್ಯಾನ್ಸರ್, ಇತ್ತೀಚೆಗೆ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರೋದ್ರಿಂದ ಅದಕ್ಕೆ ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿ ಅಂತ ಕೆಲವು ಔಷಧಗಳಿದೆ, ಅದರಲ್ಲಿ ತುಂಬ ಮಟ್ಟಿಗೆ ಕಂಟ್ರೋಲ್ ಆಗಿ ಬರುತ್ತೆ. ಮತ್ತು 4th stage ಸ್ಪೆಷಲ್ 2 types ಅಂತ ಇದೆ, ಅಂದರೆ ಕಮ್ಮಿ ದೇಹ ಕಡೆ ಸ್ಪ್ರೆಡ್ ಆಗಿರೋದು ಅದಕ್ಕೆ ಆಲಿಗೋಮೆಟಾಸ್ಟಾಟಿಕ್ ಅಂತಾರೆ, ಮತ್ತು ಜಾಸ್ತಿ ಕಡೆ ಸ್ಪ್ರೆಡ್ ಆಗಿರೋದು. ಸೊ ಕಮ್ಮಿ ಕಡೆ ಸ್ಪ್ರೆಡ್ ಆಗಿದ್ದರೆ ಆ ಸ್ಪ್ರೆಡ್ ಆಗಿರೋ ಜಾಗ ಕೂಡ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಒಂದು ಸರ್ಜರಿ ಇಲ್ಲ ರೇಡಿಯೇಷನಲ್ಲಿ ಮೊತ್ತಾಗಿ ಗುಣ ಕೂಡ ಪಡಿಸ್ಬೋದು. ಓಕೆ, ಬಟ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಡಿಟೆಕ್ಷನ್ ಮತ್ತು ಕರೆಕ್ಟಾಗಿ ಟ್ರೀಟ್ಮೆಂಟ್. ಓಕೆ, ಇನ್ನು ಕ್ಯಾನ್ಸರ್ ಸ್ಕ್ರೀನಿಂಗನ್ನು ಹೇಗೆ ಮಾಡ್ತಾರೆ ಅಂತ? ಎಸ್, ಅಗೇನ್ ಡಿಪೆಂಡ್ ಆಗೋದು ಯಾವ ದೇಹದಲ್ಲಿ ಯಾವ ಭಾಗದಲ್ಲಿ ಅದು ಬಂದಿದೆ ಅಂತ. ಸೊ ಟು ಬಿಗಿನ್ ವಿತ್ ಲೈಕ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ನಾನು ಹೇಳಿದ ಥರ ಮ್ಯಾಮೋಗ್ರಾಮ್ ಮಾಡ್ತಾರೆ. ಸೊ 40+ ಇಯರ್ಸ್, 40 to 50 ಇಯರ್ಸ್ಗೆ ಯೂಶಲಿ
ಅಲ್ಟ್ರಾಸೌಂಡ್ ಅಂತ ಮಾಡ್ತಾರೆ. ಅಂದರೆ ಸ್ತನದಲ್ಲಿ ನಮಗೆ ಎರಡು ಟೈಪ್ ಇದ್ದಿರುತ್ತೆ, ಒಂದು ಕೊಬ್ಬಿನ ಅಂಶ, ಇನ್ನೊಂದು ಗ್ಲ್ಯಾಂಡ್ಯುಲರ್, ಅದು ಇದು ಹಾಲು ಬರೋದು ಗಡ್ಡೆ ಅಂಶ. ಸೊ 40 to 50 years ಯೂಶ್ವಲಿ ಗಡ್ಡೆ ಅಂಶ ಜಾಸ್ತಿ ಇರೋದ್ರಿಂದ ಅಲ್ಟ್ರಾಸೌಂಡ್ ಮಾಡಿದ್ರೆ ಬೆಟರ್. 50 years ಆದ ನಂತರ ಆ ಗಡ್ಡೆ ಅಂಶ ಕಮ್ಮಿ ಆಗಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಸೊ ಅದು ಮ್ಯಾಮೋಗ್ರಾಮ್ ಅಂದರೆ ಎಕ್ಸ್ರೇದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸೊ ಯೂಶ್ವಲಿ ಎವ್ರಿ 2 years ಎಕ್ಸ್ರೇ ಮಾಡ್ತಾರೆ ಅಂತ ಪೇಷಂಟ್ಗೆ. ಎಲ್ಲಿ ಮಾಡ್ತಾರೆ ಅಂತ? ಸೊ ಎಲ್ಲಿ ಮಾಡೋದಂದರೆ ನಾವು ಯಾವ ನಮ್ಮ ಯೂಶ್ವಲ್ ನಾವು ಹೋಗ್ತಿರೋ ಫಿಸಿಷಿಯನ್ಗೆ ಹೋಗಿ ತೋರಿಸ್ಬೋದು, ನಮ್ಮ ಲೋಕಲ್ ಡಾಕ್ಟರ್ಸಿಗೆ ಹೋಗಿ ತೋರಿಸ್ಬೋದು, ನಮಗೆ ಬಂದಿರೋ ಡೌಟ್ಸ್ ಎಲ್ಲ ಅವ್ರ ಹತ್ರ ಕ್ಲಿಯರ್ ಮಾಡಿಸ್ಬೋದು, ಮತ್ತು ಅವ್ರು ನಮಗೆ ಕ್ಯಾನ್ಸರ್ ಸ್ಪೆಷಲಿಸ್ಟಿಗೆ ರೆಕಮೆಂಡ್ ಮಾಡ್ಬೋದು. ನಮಗೇನು ಎಕ್ಸ್ಟ್ರಾ ಏನಾದರೂ ಟೆಸ್ಟ್, ಇವಾಗ ನಮ್ಮ ಹಾಸ್ಪಿಟ್ಲಲ್ಲಿ ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ನಮ್ಮ ವಿಭಾಗ ಕ್ಯಾನ್ಸರ್ ವಿಭಾಗದಲ್ಲಿ, ಸೊ ಅಂತ ಬಂದಿರೋ ಪೇಷಂಟ್ಸಿಗೆ ನಾವು ಫಸ್ಟ್ ಅವ್ರನ್ನ ಎಕ್ಸಾಮಿನ್ ಮಾಡ್ತೇವೆ, ಚೆಕಪ್ ಮಾಡ್ತೇವೆ. ಕರೆಕ್ಟಾಗಿ ಏನಾದ್ರೆ ಗಡ್ಡೆಗಳು ಕಂಡು ಬರ್ತಾ ಇದೆಯಾ, ಹಾಗಾದರೆ ಅದಕ್ಕೆ ಟೆಸ್ಟ್ ಮಾಡೋಣ. ಏನೂ ಇಲ್ಲ ಅಂದರೆ ನಮ್ಮ ಮತ್ತೆ ನೋಡ್ತೀವಿ, ಅವ್ರಿಗೇನಾದರೆ ಪ್ರಾಬ್ಲಮ್ಸ್ ಇದೆಯಾ ಮುಂಚೆ ಈ ಥರ ಸೇವನೆ ಮಾಡೋದು, ಹೊಗೆ ಸೊಪ್ಪು ಹಾಕೋದು, ಟೊಬ್ಯಾಕೋ ಚೂಯಿಂಗ್ ಏನಾದರೂ ಇದ್ದರೆ ಅದಕ್ಕಾಗಿ ಸ್ಪೆಷಲ್ ಟೆಸ್ಟ್ ಮಾಡ್ತೀವಿ. ಹಾಗಾಗಿ ಸೊ ಆ ಥರಗಳು ಟೆಸ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಸ್ಕ್ರೀನಿಂಗ್ ಮಾಡಿದ ನಂತರ ಪಾಸಿಟಿವ್ ರಿಪೋರ್ಟ್ ಬರ್ತದೆ, ಅವಾಗ ಅವ್ರು ಏನು ಮಾಡಬೇಕಾಗ್ತದೆ? ಎಕ್ಸಾಕ್ಟ್ಲಿ. ಸೊ ಯಾವುದೇ ಟೆಸ್ಟಿಗೆ ಎರಡು ಟೈಪ್ ರಿಪೋರ್ಟ್ಸ್ ಇರುತ್ತೆ, ಒಂದ ಪಾಸಿಟಿವ್ ರಿಪೋರ್ಟ್ ಬರ್ಬೋದು ಇಲ್ಲ ನೆಗೆಟಿವ್ ರಿಪೋರ್ಟ್. ಸೊ ಇನ್ ಅಕಸ್ಮಾತ್ ನಾವು ಟೆಸ್ಟ್ ಮಾಡಿ ಅದು ಪಾಸಿಟಿವ್ ಬಂತು, ಎಕ್ಸಾಂಪಲ್ ಇವಾಗ ಬ್ರೆಸ್ಟಿಗೆ ತಗೊಂಡ್ರೆ ಸ್ತನ ಕ್ಯಾನ್ಸರಲ್ಲಿ, ಸೊ ಅವರು ಎಕ್ಸ್ರೇ ಮಾಡಿದ್ರು, ಎಕ್ಸ್ರೇಲ್ಲಿ ಗಡ್ಡೆ ಕಂಡು ಬಂತು. ಸೊ ಅದಕ್ಕೆ ಎಕ್ಸ್ರೇದಲ್ಲಿ ಆ ಗಡ್ಡೆಗೆ ಸ್ಕೋರಿಂಗ್ ಸಿಸ್ಟಮ್ಸ್ ಅಂತ ಇರುತ್ತೆ. ಸೊ ಆ ಸ್ಕೋರಿಂಗ್ ಸಿಸ್ಟಮ್ ಅದು ಹೈಯರ್ ಅದು ನಂಬರ್ ಬಂದರೆ ಮೋರ್ ಲೈಕ್ಲಿ ದಟ್ ಅದು ಕ್ಯಾನ್ಸರ್ ಆಗಿ ಬರ್ಬೋದು, ಬಟ್ ಅದು ಡೆಫಿನೆಟಿವ್ ಅಲ್ಲ. ಕ್ಯಾನ್ಸರ್ 100% ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಟೆಸ್ಟಿಗೆ ಅದು ಸೆನ್ಸಿಟಿವಿಟಿ ರೇಟ್ ಅಂತ ಹೇಳ್ತಾರೆ, ಅದು ಒಂದೊಂದು ಟೆಸ್ಟ್ಗೆ ಬೇರೆ ಬೇರೆ ಇರುತ್ತೆ. ಸೊ ಇಟ್ ಜಸ್ಟ್ ಅದು ಇರಬೋ ಚಾನ್ಸಸ್ ಜಾಸ್ತಿ ಇರೋದು. ಸೊ ಅದ ನಂತರ ಅದನ್ನು ಬಯೋಪ್ಸಿ ಅಂತ ಮಾಡಬೇಕು, ಗಡ್ಡೆ ಡೆಫಿನೆಟ್ಲಿ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಸ್ವಲ್ಪ ಅಂಶ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸುತ್ತೆ, ಅದು ಫೈನಲ್ ಪ್ರೂಫ್ ಆಗುತ್ತೆ. ಅದಲ್ಲಿ ಇಲ್ಲ 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 ಇದೆ ಅಂತ ಬಂದರೆ ಮತ್ತೆ ಟ್ರೀಟ್ಮೆಂಟ್, ಸರ್ಜರಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಇಲ್ಲ ರೇಡಿಯೇಷನ್ ಆಗಿರ್ಬೋದು. ಸೊ ಡಿಪೆಂಡ್ ಆಗುತ್ತೆ. ಓಕೆ, ಪಾಸಿಟಿವ್ ಪಾಸಿಟಿವ್ ಬಂದರೆ ಈಗ ಸರ್ಜರಿ ಟ್ರೀಟ್ಮೆಂಟ್ ಈಗ ಕೊಡ್ಲಿಕ್ಕೆ, ಸೊ ಅದೇ ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಮಾಡಬೇಕಾ ಅಥವಾ ಟೈಮ್ ತಗೊಳ್ಬೋದಾ ಹೇಗೆ? ಅಂದರೆ ಇವಾಗ ಯಾವುದೇ ಟ್ರೀಟ್ಮೆಂಟ್ಗೆ ಅಟ್ಲೀಸ್ಟ್ 2 to 3 weeks ನಾವು ಕಾಯ್ಬೋದು. ಓಕೆ, ಡೆಫಿನೆಟ್ಲಿ. ಬಟ್ ಅದಕ್ಕಿಂತ ಮೀರಿ ಕಾಯುವಾಗ ಕ್ಯಾನ್ಸರ್ ಏನಂದರೆ ಅದು ದಿನ ದಿನ ದೊಡ್ಡದಾಗ್ತಾ ಹೋಗ್ತಾ ಇರತ್ತೆ, ಅದು ನಮಗಾಗಿ ಕಾಯೋದಿಲ್ಲ, ಡೆಫಿನೆಟ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ. ಅದೇ ಅದಕ್ಕಾಗಿಯೇ ನಾವು ಸ್ಕ್ರೀನಿಂಗ್ ಅಂತ ಹೇಳೋದು, ಅಂದರೆ ಸ್ಕ್ರೀನಿಂಗ್ ಮಾಡಿದಾಗ ನಮಗೆ ಬೇಗನೆ ಕಂಡುಹಿಡಿಯೋಕ್ಕೆ ಟೈಮ್ ಸಿಗೋದು. ಓಕೆ, ಸೊ 1 to 2 to 3 weeks ಕಾಯ್ಬೋದು. ಟೆಸ್ಟ್ ರಿಪೋರ್ಟ್ ಎಲ್ಲ ಬರಲಿಕ್ಕೆ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಅದ ನಂತರ ನಾವು ಸ್ಟೇಜಿಂಗ್ ವರ್ಕಪ್ ಅಂತ ಮಾಡ್ತೀವಿ, ಸಿ ಟಿ ಸ್ಕ್ಯಾನ್, ಇಮೇಜಿಂಗ್, ಪೆಟ್ ಸ್ಕ್ಯಾನ್ ಆ ಥರ ಎಲ್ಲ ಮಾಡಿದ ನಂತರ ಸೊ ಆಲ್ಮೋಸ್ಟ್ 2 to 3 weeks ಆ ಕಡೆ ಹೋಗುತ್ತೆ, ಆಮೇಲೆ ಚಿಕಿತ್ಸೆ ಚಾಲು ಮಾಡುತ್ತೆ. ಓಕೆ ಡಾಕ್ಟರ್, ಈಗ ರಿಪೋರ್ಟ್ ಬಂದ ಕೂಡಲೇ ಏನಾದರೂ ಅವರಿಗೆ ಸರ್ಜರಿ ಮಾಡಬೇಕಾಗುವಂಥ ಸಂದರ್ಭ ಏನಾದರೂ ಬಂದಿದೆ ಅಥವಾ ಬರ್ತದೆ ಆ ರೀತಿಯಲ್ಲಿ ಅಂತ ನಾನು ಕೆಲವೊಮ್ಮೆ ಆ ಥರ ಇರ್ಬೋದು, ಯಾಕೆಂದರೆ ಅರ್ಜೆಂಟ್ ಸರ್ಜರಿ ಮಾಡಿ ಅವರಿಗೆ ಇವಾಗ ಇನ್ ಕೇಸ್ ಅರ್ಲಿ ಸ್ಟೇಜಲ್ಲಿ ಇಲ್ಲ, ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿದೆ, ಅದರಿಂದ ಅವರಿಗೆ ಪ್ರಾಬ್ಲಮ್ಸ್ ಆಗ್ತಿದೆ, ಇವಾಗ ಬ್ಲೀಡಿಂಗ್ ಆಗ್ತಿದೆ, ಇಲ್ಲ ಅಂದರೆ ಅವರಿಗೆ ಮೋಷನ್ ಹೋಗ್ತಾ ಇಲ್ಲ, ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಹೊಟ್ಟೆ ಉಬ್ಬರಾಗಿದೆ, ವಾಂತಿ ಆಗ್ತಿದೆ, ಅಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸರ್ಜರಿ ಆಗ ಸಾಧ್ಯತೆ ಇದೆ. ಸಪೋಸ್ ಈಗ ನೆಗೆಟಿವ್ ರಿಪೋರ್ಟ್ ಬರ್ತದೆ, ಅವಾಗ ಏನು ಮಾಡಬೇಕು? ಎಕ್ಸಾಕ್ಟ್ಲಿ. ಸೊ ನೆಗೆಟಿವ್ ರಿಪೋರ್ಟ್ ಬಂದರೆ ನಮಗೆ ಆಶ್ವಾಸನೆ ಆಗಿಬಿಡುತ್ತೆ, ಓ ನಮಗೆ ಕ್ಯಾನ್ಸರ್ ಇಲ್ಲ. ಬಟ್ ಆ ಥರ ಅಲ್ಲ, ಕ್ಯಾನ್ಸರ್ ಅಂದರೆ ಒನ್ ಟೈಮ್ ರಿಸಲ್ಟಲ್ಲಿ ಅಲ್ಲ, ಇವತ್ತು ಇಲ್ಲದಿದ್ದ ಕ್ಯಾನ್ಸರ್ ನಾಳೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ, ಮತ್ತು ಯಾವುದೇ ಟೆಸ್ಟು 100% ಸೆನ್ಸಿಟಿವ್ ಆಗೇನಿಲ್ಲ. ಓಕೆ, ಸೊ ಹಾಗಾಗಿ ನಮಗೆ ಅಗೇನ್ ವಾಪಸ್ ಒಂದು ವರ್ಷನ ಇಲ್ಲ 2 ವರ್ಷನ ಅಂತ ತಿರ್ಗಾ ಚೆಕ್ ಮಾಡಬೇಕು. ಇವಾಗ ನಾನು ಕರಳಿದ ಕ್ಯಾನ್ಸರ್ ವಿಷಯ ಹೇಳಿದೆ, ಕೊಲ್ನೋಸ್ಕೋಪಿ ಮಾಡ್ತಾರಂತ. ಸೊ ಕೊಲ್ನೋಸ್ಕೋಪಿ ಯೂಶ್ವಲಿ 5 years ಒಂದ್ಸತಿ ಮಾಡಿದ್ರೆ ಸಾಕು, ಅಂದರೆ ಮೊತ್ತ ಕರಳು ನೋಡ್ತಾರೆ, ಕರಳಲ್ಲಿ ಏನಾದರೆ ಗಡ್ಡೆ ಇದ್ದರೆ ಅದನ್ನು ಬಯೋಪ್ಸಿ ಮಾಡಿ ನೋಡ್ತಾರೆ, ಅದರಲ್ಲಿ ಏನೂ ಇಲ್ಲ ಅಂದರೆ ನೆಕ್ಸ್ಟ್ 5 years ನಂತರ ಇನ್ನೊಮ್ಮೆ ಸ್ಕೋಪಿ ಮಾಡಿದ್ರೆ ಸಾಕು. ಅದೇ ಸ್ಕೋಪಿ ಮಾಡಲಿಕ್ಕೆ ಆಗೋದಿಲ್ಲ, ಪೇಷಂಟ್ ಸ್ಕೋಪಿಗೆ ಏನಾದರೆ ಪ್ರಾಬ್ಲಮ್ ಇದ್ದರೆ ಇಲ್ಲ ಅವ್ರಿಗೆ ಅಲ್ಲಿ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸ್ಟೂಲ್ ಬ್ಲಡ್ ಟೆಸ್ಟ್ ಅಂತ ಮಾಡ್ತಾರೆ, ಅದು ಪ್ರತಿ ವರ್ಷ ಮಾಡಬೇಕಾಗತ್ತೆ.
ಸೊ ಅದು ಡಿಪೆಂಡ್ ಆಗುತ್ತೆ ಯಾವ ಟೆಸ್ಟ್ನ ನೀವು ಮಾಡ್ತಿದ್ದೀರಾ, ಟೆಸ್ಟ್ದು ಸೆನ್ಸಿಟಿವಿಟಿ ರೇಟ್ ಏನು. ಸೊ ಅದು ಸ್ಟೂಲ್ ಅಕಲ್ಡ್ ಬ್ಲಡ್ ಸೆನ್ಸಿಟಿವಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗಾಗಿ ವರ್ಷ ವರ್ಷ ಮಾಡಬೇಕು. ಅದೇ ಕೊಲೋಸ್ಕೋಪಿ ಸೆನ್ಸಿಟಿವಿಟಿ ರೇಟ್ ಜಾಸ್ತಿ ಇದೆ, 5 ವರ್ಷಕ್ಕೆ ಒಂದು ಸತಿ ಮಾಡಿದ್ರೆ ಸಾಕು. ಓಕೆ, ಇಲ್ಲ ಅಂತ ಹೇಳಿದ್ರೆ ಅವರು ವರ್ಷ ವರ್ಷ ಸ್ಟೂಲ್ ಟೆಸ್ಟ್ ಮಾಡಬೇಕಾಗ್ತದೆ. ಹೌದು. ಆದರೆ ಡಾಕ್ಟರ್, ಹೆರಿಡಿಟರಿ ಕ್ಯಾನ್ಸರ್ಗಳಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಹೇಗೆ ಡಿಫ್ರೆಂಟ್ ಆಗಿರ್ತದೆ? ಹೌದು, ಅದು ಇಂಪಾರ್ಟೆಂಟ್ ಕ್ವೆಶನ್. ಯಾಕಂದರೆ ಕ್ಯಾನ್ಸರ್ ಎರಡು ಕಾರಣದಿಂದ ಬರುತ್ತೆ ಅಂತ ನಮಗೆ ಯೂಶ್ವಲಿ ಸ್ಟಡೀಸಲ್ಲಿ ಗೊತ್ತಾಗಿರೋದು. ಒಂದು, ನಾವು ಏನು ನಾವು ಸೇವನೆ ಮಾಡ್ತೀವಿ ತಿಂತೀವಿ ಅದರಿಂದ ಡಯಟ್ರಿ ಹ್ಯಾಬಿಟ್ಸ್ ಮತ್ತು ನಮ್ಮ ಲೈಫ್ ಸ್ಟೈಲ್ಸಲ್ಲಿ. ಬಟ್ ಇನ್ನೊಂದಲ್ಲಿ ಹೆರಿಡಿಟ್ರಿ ಅಂದರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂಥ ಪೇಷನ್ಸಲ್ಲಿ ಏನು ಕಂಡುಬರುತ್ತೆ ಅಂದರೆ ಯೂಶ್ವಲಿ ನಮ್ಮ ಕ್ಯಾನ್ಸರ್ಸ್ ಎಲ್ಲ ಬರೋದು 60-70 ವರ್ಷ ನಂತರ. ಬಟ್ ಹೆರಿಡಿಟ್ರಿ ಕ್ಯಾನ್ಸರ್ ಬರೋದು 50 ಕಮ್ಮಿ ವಯಸ್ಸವ್ರು, ಆಲ್ಮೋಸ್ಟ್ 20-50 ಇಯರ್ಸಲ್ಲಿ ಆಲ್ರೆಡಿ ಅವ್ರಿಗೆ ಕ್ಯಾನ್ಸರ್ ಬಂದಾಗಿರುತ್ತೆ. ಸೊ ಇಂಥ ಪೇಷಂಟ್ ರಿಲೇಟಿವ್ಸ್ ಅಂದರೆ ಅವರ ಮನೆಯವರು, ಸೊ ಪೇಷಂಟ್ ಮಕ್ಕಳು ಇಲ್ಲ ಅವರ ಅಪ್ಪ ಅಮ್ಮ ಇಲ್ಲ ಅವ್ರ ಸಹೋದರರು ಅಂಥದ್ದವರಿಗೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋದು ನಾವು. ಸೊ ಫಸ್ಟ್ ಆಫ್ ಆಲ್ ಈ ಪೇಷಂಟ್ ಇದ್ದ ಪೇಷಂಟ್ಗೆ, ಕ್ಯಾನ್ಸರ್ ಇದ್ದ ಪೇಷಂಟ್ಗೆ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಮತ್ತು ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ತಗೊಂಡ್ರೆ ಅದಕ್ಕೆ ಸ್ಪೆಷಲ್ ಟೆಸ್ಟ್ ಬ್ರಾಕಾ ಟೆಸ್ಟ್ ಅಂತ ಇದೆ. ಸೊ ಆ ಪರ್ಟಿಕ್ಯುಲರ್ ಟೆಸ್ಟಲ್ಲಿ ಆ ಬ್ರಾಕಾ ಟೆಸ್ಟ್ ಪಾಸಿಟಿವ್ ಇದ್ದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಆ ಪರ್ಟಿಕ್ಯುಲರ್ ಜೆನೆಟಿಕ್ ಮ್ಯೂಟೇಷನ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ 2-3 ಇಯರ್ಸ್ ಅಗೋ, ಐ ಮೀನ್ ಸಮ್ ಇಯರ್ಸ್ ಅಗೋ, ಇದು ಆಂಜಲಿನಾ ಜೋಲಿ ಕೇಳಿರ್ಬೋದು, ಅವರ ಫ್ಯಾಮಿಲಿಯಲ್ಲಿ ಇದು ಬ್ರಾಕಾ ಟೆಸ್ಟು ಪಾಸಿಟಿವ್ ಇತ್ತು, ಹಾಗಾಗಿ ಅವರು ಮುಂದೆ ಹೋಗ್ಬಿಟ್ಟು ಬೇರೆ ಅವ್ರದ್ದು ಟೆಸ್ಟ್ ಮಾಡಿಕೊಂಡ್ರು. ಸೊ ಅವ್ರದ್ದಲ್ಲೂ ಪಾಸಿಟಿವ್ ಬಂತು. ಸೊ ದಿಸ್ ಇಸ್ ಹೌ ಸ್ಕ್ರೀನಿಂಗ್ ಟೆಸ್ಟ್ ಇಸ್ ಡನ್. ಓಕೆ, ಸೊ ಕಮ್ಮಿ ವಯಸ್ಸಲ್ಲಿ ಅಂದರೆ ಲೆಸ್ ದೆನ್ 40 ಇಯರ್ಸಲ್ಲೇ ನಾವು ಚೆಕಪ್ ಚಾಲು ಮಾಡಬೇಕು. ಸೊ ಬ್ರಾಕಾ ಪಾಸಿಟಿವ್ ಇದ್ದ ಪೇಷಂಟ್ಸ್ಗೆ 18 ಇಯರ್ಸ್. ಸೊ 18 ಇಯರ್ಸಲ್ಲಿ ಪ್ರತಿ ವರ್ಷ ಅವ್ರು ಟೆಸ್ಟ್ ಮಾಡ್ತಾ ಹೋಗಬೇಕು. ಒಂದು ಯೂಶ್ವಲಿ ಅವರು ಮ್ಯಾಮೋಗ್ರಾಮ್ ಮಾಡ್ತಾರೆ, ಇಲ್ಲಾಂದರೆ ಇನ್ನೂ ಜಾಸ್ತಿ ಸೆನ್ಸಿಟಿವ್ ಟೆಸ್ಟ್ ದಟ್ ಇಸ್ MR ಮ್ಯಾಮೋಗ್ರಾಮ್ ಅಂತ ಮಾಡ್ತಾರೆ. ಓಕೆ, ಅದರ ಈಗ ಎಲ್ಲ ಜನರಿಗೂ ಕೂಡ ಈ ಸ್ಕ್ರೀನಿಂಗ್ ಬಗ್ಗೆ ಗೊತ್ತಿದೆಯಾ ಅಂತ? ಸೊ ಎಷ್ಟೋ ಜನರಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ, ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಹೌದು, ಸೊ ಸ್ಕ್ರೀನಿಂಗ್ ಟೆಸ್ಟ್ ಆಲ್ಮೋಸ್ಟ್ ಎಲ್ಲ ಕಡೆ ಅವೈಲೇಬಲ್ ಇದೆ. ಲೋಕಲ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಈವನ್ ಹೆಲ್ತ್ ವರ್ಕರ್ಸ್ ತುಂಬ ಕಡೆಯಲ್ಲಿ ಮಾಡ್ತಾರೆ. ತುಂಬ ಟೆಸ್ಟ್ಗಳು ನಾವೇ ಮಾಡ್ಬೋದು. ಇವಾಗ ಸ್ತನ ಕ್ಯಾನ್ಸರ್ ಆಗಿರಲಿ ಇಲ್ಲ ಬಾಯಿದ ಕ್ಯಾನ್ಸರ್ ಆಗಿರಲಿ, ನಾವೇ ಸೆಲ್ಫ್ ಎಕ್ಸಾಮಿನೇಷನ್ ಕೂಡ ಮಾಡ್ಬೋದು. ಸೊ ಯಾ, ಅವೇರ್ನೆಸ್ ಡೆಫಿನೆಟ್ಲಿ ಬೇಕಾಗುತ್ತೆ. ತುಂಬ ಕಡೆ ಕೆಟ್ಟ ನಂಬಿಕೆ ಕೂಡ ಇರ್ಬೋದು, ನಮಗೆ ಏನೂ ಇಲ್ಲ, ನಾವು ಕಂಪ್ಲೀಟ್ಲಿ ನಾರ್ಮಲ್ ಆಗಿದ್ದೀವಿ, ಗಡ್ಡೆ ಬರೋ ತನಕ ಮಾತ್ರ ನಮಗೆ ಅವಾಗ ಸರಿ ಆಗುತ್ತೆ. ಸೊ ಅದು ಥರ ಇದೆ. ಸೊ ಅವೇರ್ನೆಸ್ ಡೆವಲಪ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಕ್ರೀನಿಂಗ್ ವಿಷಯ ಜಾಸ್ತಿ ತಿಳುವಳಿಕೆ ಬರುತ್ತೆ. ಓಕೆ ಡಾಕ್ಟರ್, ಹೆರಿಡಿಟರಿ ಕ್ಯಾನ್ಸರಲ್ಲಿ ಸ್ಕ್ರೀನಿಂಗ್ ಮಾಡಿದ್ಮೇಲೆ ಪಾಸಿಟಿವ್ ರಿಪೋರ್ಟ್ ಬರ್ತದೆ, ಸೊ ಅದಾದಮೇಲೆ ಏನು ಮಾಡಬೇಕಾಗ್ತದೆ ಡಾಕ್ಟರ್? ಹೌದು, ಸೊ ಹೆರಿಡಿಟರಿ ಬ್ರೆಸ್ಟ್ ಕ್ಯಾನ್ಸರ್, ಹೆರಿಡಿಟರಿ ಕ್ಯಾನ್ಸರ್ಸಲ್ಲಿ ಅವರಿಗೆ ಏನಾದರೂ ಟೆಸ್ಟ್ ಮಾಡಿ ಜೆನೆಟಿಕ್ ಟೆಸ್ಟ್ ಪಾಸಿಟಿವ್ ಅಂತ ಬಂದರೆ ಅವ್ರದಲ್ಲಿ ಯಾವ ಪರ್ಟಿಕ್ಯುಲರ್ ಟೆಸ್ಟ್ ಅಂದರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲದೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂದರೆ ಕರುಳಿಕ್ ಕ್ಯಾನ್ಸರಲ್ಲಿ ಆ ಪರ್ಟಿಕ್ಯುಲರ್ ಜೀನ್ ಪಾಸಿಟಿವ್ ಬಂದರೆ ಅವರಿಗೆ ಮತ್ತೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ. ಸ್ಕ್ರೀನಿಂಗ್ ಟೆಸ್ಟಲ್ಲೂ ಪಾಸಿಟಿವ್, ಅದರಲ್ಲಿ ಡಿಪೆಂಡ್ ಆಗುತ್ತೆ ಪಾಸಿಟಿವ್ ಇದೆಯಾ ನೆಗೆಟಿವ್. ಪಾಸಿಟಿವ್ ಇದ್ದರೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್, ಬಟ್ ನೆಗೆಟಿವ್ ಇದ್ದರೆ ಅವ್ರದಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದಕ್ಕಾಗಿ ಪ್ರಿವೆಂಟಿವ್ ಸರ್ಜರೀಸ್ ಅಂತ ಮಾಡ್ತಾರೆ. ಇವಾಗ ಕರಳಿದ ಕ್ಯಾನ್ಸರಲ್ಲಿ ಅವರಿಗೆ ಇದು ಪರ್ಟಿಕ್ಯುಲರ್ ಇದು APC ಜೀನ್ ಮ್ಯೂಟೇಷನ್ ಅಂತ ಇದೆ, ಮತ್ತು FAP ಅಂದರೆ ಫೆಮಿಲಿಯಲ್ ಅಡಿನೋಮ್ಯಾಟಸ್ ಪಾಲಿಪೋಸಸ್, ಅಂದರೆ ಕರಳಲ್ಲಿ ಮೊತ್ತಾಗಿ ಚಿಕ್ಕ ಚಿಕ್ಕ ಗಡ್ಡೆಗಳು ಕಂಡುಬರುತ್ತೆ. ಈ ಗಡ್ಡೆನ ನಾವು 10 ವರ್ಷ ನಂತರ ನೋಡಿದ್ರೆ ಅದರಲ್ಲಿ ಕ್ಯಾನ್ಸರ್ ಹಾಗೂ ಆಲ್ಮೋಸ್ಟ್ 100% ಶ್ಯೂರಿಟಿ ಇದೆ. ಸೊ ಹಾಗಾಗಿ ಇಂಥ ಪೇಷಂಟ್ಸ್ಗೆ ನಾವು 18 ವಯಸ್ಸಲ್ಲೇ ಅವರಿಗೆ ಮೊತ್ತ ಕರಳು ಆಪರೇಷನ್ ಮಾಡೋದು ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಇದು ಪ್ರಿವೆಂಟಿವ್ ಸರ್ಜರಿ ಅಂತ. ಸೊ ಅದು ಹೆರಿಡಿಟರಿ ಕ್ಯಾನ್ಸರ್ಸಲ್ಲಿ ಯೂಶ್ವಲಿ ಜಾಸ್ತಿಯಾಗಿ ಮಾಡೋದು. ಇದೇ ಥರ ಜಠರದಲ್ಲಿ ಕ್ಯಾನ್ಸರ್ ಬರುತ್ತೆ ಅಂದರೆ ಇವಾಗ ಪೇಷಂಟ್ ಹಿಸ್ಟ್ರಿಯಲ್ಲಿ 3-4 ಜನರಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸಲ್ಲಿ ಜಠರ ಕ್ಯಾನ್ಸರ್ ಬಂದಿತ್ತು. ಅವ್ರಿಗೆ ಹೋಗಿ ಟೆಸ್ಟಿಂಗ್ ಮಾಡಿದಾಗ ಪರ್ಟಿಕ್ಯುಲರ್ ಮ್ಯೂಟೇಷನ್ ಇದೆ, CDH1 ಅಂತ ಮ್ಯೂಟೇಷನ್ ಬರುತ್ತೆ. ಅದರಲ್ಲೂ ಕೂಡ 30 ವರ್ಷ ಆಗುವಾಗಲೇ ಅವರಿಗೆ ಮೊತ್ತ ಜಠರ ತೆಗೆಯೋದು ಅಂತ ನಾವು ಆಪರೇಷನ್ ಸಜೆಸ್ಟ್ ಮಾಡ್ತೇವೆ. ಸಿಮಿಲರ್ಲಿ ಬ್ರೆಸ್ಟಲ್ಲಿ ಹೇಳಿದ ಥರ ಬ್ರೆಸ್ಟ್ 2 ಬ್ರೆಸ್ಟ್ ತೆಗೆಯೋದು ಪ್ರೊಫಿಲಾಕ್ಟಿಕ್ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತಾರೆ. ಅಂಥ ಪೇಷಂಟ್ಸಿಗೆ ಓವರಿ ಕ್ಯಾನ್ಸರ್ ಅಂದರೆ ಅಂಡಾಶಯ ಕ್ಯಾನ್ಸರ್ ಕೂಡ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ಆಂಜಲಿನಾ ಜೋಲಿ ವಿಷಯನೇ ಮಾತಾಡ್ತಿದ್ದೆ, ಅವರು
ಹಾಗೆ ಎರಡು ಕಡೆ ಬ್ರೆಸ್ಟ್ ತೆಗೆಸಿದ್ದಾರೆ, ಹೋಗಿ ಇವನು ಓವರಿ ಬಯಲಾಟ್ರಲ್ ಉಫರೆಕ್ಟಮಿ ಅಂತ ಹೇಳ್ತಾರೆ, ಅದನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಇಂಥ ಪೇಷಂಟ್ಸಿಗೆ ಈ ಥರ ನಾವು ಪ್ರೊಫಿಲಾಕ್ಟಿಕ್ ಸರ್ಜರಿ ಮಾಡುವಾಗ ಮುಂದೆ ಹೋಗಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಬಿಕಾಸ್ ತನ್ನದಲ್ಲಿ ಆ ಪರ್ಟಿಕ್ಯುಲರ್ ಗಡ್ಡೆ ಇಲ್ಲದಿರುವಾಗ ಕ್ಯಾನ್ಸರ್ ಬರೋ ಚಾನ್ಸಸ್ ಆಲ್ಮೋಸ್ಟ್ 100% ಕಮ್ಮಿ ಆಗುತ್ತೆ. ಡಾಕ್ಟರ್, ಇನ್ನು ಗೌರ್ಮೆಂಟ್ ಪಾಲಿಸೀಸ್ ಏನಾದರೂ ಸಿಗ್ತದಾ ಅಂತ ಇದೆ? ಎಸ್. ಸೊ ನಮ್ಮ ಗೌರ್ಮೆಂಟಲ್ಲಿ ಕರೆಂಟ್ಲಿ ದೇರ್ ನೋ ಡೆಫಿನೆಟಿವ್ ಪಾಲಿಸಿ ಫಾರ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಅನ್ಫಾರ್ಚುನೇಟ್ಲಿ ಅಂದರೆ ವಿದೇಶದಲ್ಲೆಲ್ಲ ಇದು ಪರ್ಟಿಕ್ಯುಲರ್ ಕ್ಯಾನ್ಸರ್ಸ್ನ ಜಾಸ್ತಿ ಅವರು ಇದಕ್ಕಾಗಿ ಇಂಪಾರ್ಟೆನ್ಸ್ ಕೊಟ್ಟು ಅವರ ಇನ್ಶೂರೆನ್ಸ್ ಸ್ಕೀಮಲ್ಲಿ ಈ ಥರ ಸ್ಕ್ರೀನಿಂಗ್ ಟೆಸ್ಟ್ ಬರುತ್ತೆ. ಬಟ್ ಕರೆಂಟ್ಲಿ ನಮ್ಮದಲ್ಲಿಲ್ಲ, ಬಟ್ ಪರ್ಟಿಕ್ಯುಲರ್ ಮೆಡಿಕಲ್ ಇನ್ಶೂರೆನ್ಸಸ್ ಡೆಫಿನೆಟ್ಲಿ ಕವರ್ ಆಗುತ್ತೆ. ಸೊ ಅದರಲ್ಲಿ ಮ್ಯಾಮೋಗ್ರಾಮ್ ಕವರ್ ಆಗುತ್ತೆ 45+ ಇಯರ್ಸ್ ಪೇಷಂಟ್ಸಿಗೆ 2 ಇಯರ್ಲಿ ಮ್ಯಾಮೋಗ್ರಾಮ್, ಮತ್ತು ಗರ್ಭ ಕೋಶದ ಬಾಯಿದ ಕ್ಯಾನ್ಸರ್ ಸರ್ವಿಕ್ಸ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ, ಸೊ ಅದು ಕವರ್ ಆಗುತ್ತೆ. ಮತ್ತು ಗಂಡಸರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಇದೆ, ಸೊ ಅದು ಇಯರ್ಲಿ PSA ಟೆಸ್ಟ್ ಅಂತ ಮಾಡ್ತಾರೆ, ಸೊ ಇದು ಕವರ್ ಆಗುತ್ತೆ. ಕೆಲವುದರಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್ ಅದಂದರೆ ಕರಳಿದ ಕ್ಯಾನ್ಸರ್ದು ಕೊಲೋನೋಸ್ಕೋಪಿ ಕೂಡ ಕವರ್ ಆಗುತ್ತೆ. ಸೊ ಡೆಫಿನೆಟಿವ್ ಪಾಲಿಸಿ ಸದ್ಯಕ್ಕಿನ್ನೂ ಇಲ್ಲ, ಬಟ್ ಸರ್ಟನ್ ಹೆಲ್ತ್ ಇನ್ಶೂರೆನ್ಸಸ್ಸಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಓಕೆ, ಅಂದರೆ ಫ್ರೀ ಆಗಿ ಈ ಥರ ಟೆಸ್ಟ್ಗಳು ಮಾಡ್ತಾರೆ ಅದರಲ್ಲಿ. ಓಕೆ, ಹಾಗೆ ಡಾಕ್ಟರ್, ಈಗ ಕೆಲವರು ಕ್ಯಾನ್ಸರ್ ಅಂತ ಹೇಳಿದರೆ ನಾವು ಡೆತ್ ಆಗ್ತೇನೆ ಅನ್ನುವಂಥದ್ದು ಮೈಂಡಲ್ಲಿ ಆಟೋಮೆಟಿಕ್ ಬಂದುಬಿಡ್ತದೆ, ಅದು ಯಾಕೆ ಅವ್ರ ಮೈಂಡಲ್ಲಿ ಈ ರೀತಿಯಲ್ಲಿ ಫಿಕ್ಸ್ ಆಗಿದೆ ಅಂತ? ಬಟ್ ಇವಾಗ ಎಷ್ಟೋ ಜನರು ಕ್ಯಾನ್ಸರಿಂದ ಗೆದ್ದು ಬಂದವರು ಕೂಡ ಇದ್ದಾರೆ, ಅದರಿಂದ ಹೊರಗಡೆ ಬಂದವರು. ಸೊ ಯಾಕೆ ಅವರಿಗೆ ಜನರಲ್ಲಿ ಇದೊಂದು ಫಿಕ್ಸ್ ಆಗಿದೆ ಮೈಂಡಲ್ಲಿ? ಅಂದರೆ ಅದು ಕೆಟ್ಟ ನಂಬಿಕೆ ಥರ, ಮಿತ್ ಥರ, ಎಷ್ಟೋ ವರ್ಷದಿಂದ ಮುಂಚೆ ಎಲ್ಲ ನೋಡಿದವರು ಹಾಗೆ. ಫಸ್ಟ್ ಆಫ್ ಆಲ್ ಅದು ಡಯಾಗ್ನೋಸ್ ಆದಾಗಲೇ ಅದು ಲಾಸ್ಟ್ ಸ್ಟೇಜಲ್ಲಿ ಡಯಾಗ್ನೋಸ್ ಆಗಿ ಅವರಿಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದಾಗಿ ಅವರು ಸತ್ತಿರೋಬೋದು, ಅವರ ರಿಲೇಟಿವ್ ಇಲ್ಲ ಅವ್ರಿಗೆ ಗೊತ್ತಿರೋ ಸಂಬಂಧದವರು ಹಾಗಾಗಿ. ಮತ್ತು ಎಷ್ಟೋ ನಾವು ಟಿ ವಿ ಪ್ರೋಗ್ರಾಮ್ ಎಲ್ಲ ಬೇರೆ ಎಲ್ಲೆಲ್ಲೋ ನೋಡಿರ್ತೀವಿ ಕ್ಯಾನ್ಸರ್ ಅಂದರೆ ಅದು ಕೇಳುವಾಗಲೇ ನಾವು ತುಂಬ ಅದರದ್ದು ಸರ್ಜರಿ ಆಗಿರ್ಬೋದು ಇಲ್ಲ ಕೀಮೋಥೆರಪಿ ಇಲ್ಲ ರೇಡಿಯೇಷನ್ ಅದು ಸೈಡ್ ಎಫೆಕ್ಟ್ಸ್ ತುಂಬಾ ಪ್ರಾಬ್ಲಮ್ ಇದೆ ಅಂತೆಲ್ಲ ಕೇಳಿರ್ತೇವೆ. ಆದರೆ ಇತ್ತೀಚೆಗೆ ಎಲ್ಲ ನಮ್ಮದು ಇವಾಗ ಆಗಿರೋ ಪ್ರೋಗ್ರೆಷನಿಂದ ಡೆವಲಪ್ಮೆಂಟಿಂದ ಮೋಸ್ಟ್ ಆಫ್ ದೀಸ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ತುಂಬ ಮಟ್ಟಿಗೆ ಕಮ್ಮಿ ಇದೆ. ಆ್ಯಂಡ್ ಡೆಫಿನೆಟ್ಲಿ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಆದರೆ ಒಂದೇ ಟ್ರೀಟ್ಮೆಂಟಲ್ಲಿ ಮೊತ್ತ ಕ್ಯೂರ್ ರೇಟು ಜಾಸ್ತಿ ಇರುತ್ತೆ. ಅಂದರೆ ಇವಾಗ ಗಡ್ಡೆ ಬರೀ ಸ್ಟೇಜ್ 1ಅಲ್ಲಿದ್ದರೆ ಸ್ತನ ಕ್ಯಾನ್ಸರ್ ಆಗಿದ್ದು ಅದು ಬರೀ ಸರ್ಜರಿಯಲ್ಲಿ ಆಲ್ಮೋಸ್ಟ್ ಕ್ಯೂರ್ ಆಗಿರ್ಬೋದು, ಬೇರೆ ಟ್ರೀಟ್ಮೆಂಟ್ ಕೂಡ ಬೇಡದಿರೋ ಕೂಡ ಇರ್ಬೋದು, ಹಾಗೆ ಕೂಡ ಇದೆ. ಸರ್ಜರಿ ಆದ ನಂತರವೂ ಕೂಡ ಮತ್ತೆ ಕ್ಯಾನ್ಸರ್ ಬರ್ತದ ಮರುಕಳಿಸ್ತದೆ? ಏನಾಗುತ್ತೆ ಅಂದ್ರೆ ಒಮ್ಮೆ ಬಂದಿರೋ ಕ್ಯಾನ್ಸರ್ ನಮಗೆ ಯಾವುದೋ ಕಾರಣದಿಂದ ಬಂದಿರುತ್ತೆ, ಒಂದ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್, ಅದು ನಮ್ಮ ದೇಹದಲ್ಲಿ ಡೆಫಿನೆಟ್ಲಿ ಇರುತ್ತೆ, ಅದು ನಾವು ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ವಾಪಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಪೇಷಂಟ್ ಯಾರಿಗೆ ಕ್ಯಾನ್ಸರ್ ಇದೆ ಅಂಥ ಪೇಷಂಟ್ಸ್ ಕೂಡ ಫಾಲೋಅಪ್ಗೆ ಅಂತ ಬರಬೇಕು. ಯೂಶಲಿ ಫಸ್ಟ್ 2 ಇಯರ್ಸಲ್ಲಿ ನಾವು ಪ್ರತಿ 3 ತಿಂಗಳಿಗೆ ಫಾಲೋಅಪ್ ಅಂತ ಕರಿತೀವಿ ಚಿಕಿತ್ಸೆ ಆದ ನಂತರ. ಅದರಲ್ಲಿ ನಾವು ಪೇಷಂಟ್ ಬಂದಾಗ ಹಾಸ್ಪಿಟ್ಲಿಗೆ ಬಂದಾಗ ಜನರಲ್ ಚೆಕಪ್ ಮಾಡ್ತೀವಿ, ಗಡ್ಡೆ ಇದ್ದ ಜಾಗನ ವಾಪಸ್ ಚೆಕ್ ಮಾಡ್ತೀವಿ, ಮತ್ತು ವಾಪಸ್ ಈ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಚೆಕ್ ಮಾಡ್ತೇವೆ. 6 ತಿಂಗಳಿಗೆ ಒಂದ್ಸತಿ ಇಲ್ಲ ವರ್ಷಕ್ಕೆ ಒಂದ್ಸತಿ ಸ್ಕ್ಯಾನ ಸ್ಕೋಪಿನ ಆ ಥರ ಮಾಡಿ ನೋಡಬೇಕು. ಸೊ ಡೆಫಿನೆಟ್ಲಿ ಒಮ್ಮೆ ಬಂದರೆ ಇನ್ನೂ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ವಾಪಸ್ ಅವರು ಜನರಲ್ ಪಾಪ್ಯುಲೇಷನ್ಗೆ ಹೋಗ್ತಾರೆ. ಸೊ ತಿರ್ಗಾ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತು ಕೆಲವು ಪೇಷಂಟ್ಸ್ ಈ ಥರ ತಂಬಾಕು ಸೇವನೆ ಅದನ್ನು ನಿಲ್ಲಿಸೋದಿಲ್ಲ, ಅದು ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಚಾನ್ಸಸ್ ಜಾಸ್ತಿ ಇನ್ನೂ ಜಾಸ್ತಿ ಇರುತ್ತೆ ಹಾಗೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಟೊಬ್ಯಾಕೋ ತಿನ್ನೋದು ಕಮ್ಮಿ ಮಾಡೋದು, ಐ ಮೀನ್ ನಿಲ್ಲಿಸೋದು ಆ್ಯಕ್ಚುಲಿ ಅಬ್ಸಲ್ಯೂಟ್ಲಿ ನಿಲ್ಲಿಸೋದು, ಮತ್ತು ಕುಡಿಯೋ ಅಭ್ಯಾಸವನ್ನು ಮದ್ಯಪಾನ ಕುಡಿಯೋದು ಅದನ್ನು ಕೂಡ ನಿಲ್ಲಿಸೋದು, ಆ ಥರಗಳೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆಯನ್ನು ಕಮ್ಮಿ ಮಾಡಿಸ್ಬೋದು. ಬಟ್ ಅದು 0 ಆಗೋದು ಅಂತ ಹೇಳಲಿಕ್ಕಾಗೋದಿಲ್ಲ, ಬರೋ ಚಾನ್ಸಸ್ ಇದೆ, ಫಾಲೋಅಪ್ ಮಾಡು ಕರೆಕ್ಟಾಗಿ ಮಾಡ್ತಾ ಇರಬೇಕು. ಓಕೆ, ಈ ರೀತಿಯಲ್ಲಿ ಪ್ರಿವೆಂಟ್ ಮಾಡ್ಬೋದು. ಡಾಕ್ಟರ್, ಇನ್ನು ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಪ್ರಿವೆಂಟ್ ಮಾಡಲಿಕ್ಕೆ ಕ್ಯಾನ್ಸರ್? ಡೆಫಿನೆಟ್ಲಿ ಒನ್ ಆಫ್ ದ ಮೇಜರ್ ರೀಸನ್ಸ್ ಕ್ಯಾನ್ಸರ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ಇರೋದು ಅಂದರೆ ಒಬೆಸಿಟಿಯಿಂದ. ಅಂದರೆ ಎಷ್ಟು ಇವಾಗ ನಮ್ಮ ವರ್ಕ್ ಹ್ಯಾಬಿಟ್ಸಲ್ಲಿ ನಾವು ಜಾಸ್ತಿ ಚೇರಲ್ಲಿ ಕೂತು ಕಂಪ್ಯೂಟರ್ ಮುಂದೆ ಇಲ್ಲ ನಾವು ಹೊರಗೆ ಹೋಗದೆ ಬರೀ ನಮ್ಮ ಲೈಫ್ ಸ್ಟೈಲ್ಸ್ ಎಲ್ಲ ಹಂಗೆ ಚೇಂಜ್ ಆಗಿದೆ.
ಸೊ ಅದರಿಂದ ನಮ್ಮ ಒಬೆಸಿಟಿ ಅಂದರೆ ಅದು ಚರ್ಬಿ ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಬರ್ತಿರೋದು. ಹಾಗಾಗಿ ಕ್ಯಾನ್ಸರ್ ಅಲ್ಲದೆ ಬೇರೆ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅದೆಲ್ಲ ಜಾಸ್ತಿ, ಅದೊಟ್ಟಿಗೆ ಕ್ಯಾನ್ಸರ್ ಕೂಡ ಜಾಸ್ತಿ ಆಗ್ತದೆ. ಸೊ ಡೆಫಿನೆಟ್ಲಿ ಪ್ರಿವೆಂಟಿವ್ ಮೆಷರ್ ಒಂದಂದರೆ ನಾವು ಜಾಸ್ತಿ ಮಾಂಸ ಇದೆಲ್ಲ ತಿನ್ನದೆ, ಅಂದರೆ ಫಾಸ್ಟ್ ಫುಡ್ ತಿನ್ನದೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ ಥರದ್ದೆಲ್ಲ ತಿಂದರೆ ಡೆಫಿನೆಟ್ಲಿ ಚೇಂಜಸ್ ಇದೆ. ಸೊ ಡಯಟ್ ಮಾಡಿಫಿಕೇಷನ್ಸ್ ಮತ್ತು ಇನ್ಕ್ರೀಸ್ ಎಕ್ಸಸೈಸ್, ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಎಕ್ಸಸೈಸ್ ಮಾಡೋದು, ಮತ್ತು ಎಕ್ಸ್ಪೋಷರ್ ಟು ಸನ್ಲೈಟ್. ಅಂದರೆ ತುಂಬ ಜನರಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಂಡು ಬಂದಿದೆ. ಎಷ್ಟೋ ಮಟ್ಟಿಗೆ ಕ್ಯಾನ್ಸರ್ ಕೂಡ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರೋ ಕಾರಣದಿಂದ ಬರ್ತಾ ಇದೆ ಅಂತ ಸ್ಟಡೀಸ್ ಇದೆ. ಸೊ ಹೊರಗೆ ಹೋಗಿ ಸನ್ಲೈಟಲ್ಲಿ ನಾವು ಸ್ವಲ್ಪ ಟೈಮಲ್ಲಿ ಐ ಮೀನ್ ಎಕ್ಸಸೈಸ್ ಇನ್ನು ಏನೋ ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡಿದ್ರೆ, ಈ ಥರ ಮಾಡಿಫಿಕೇಶನ್ ಮಾಡಿದ್ರೆ ಡೆಫಿನೆಟ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ನ ಕಮ್ಮಿ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಕೆಲವು ಇದು ಕ್ಯಾನ್ಸರ್ ಬಂದಿರೋ ಪೇಷಂಟ್ ಹೇಳ್ತಾರೆ, ಡಾಕ್ಟರ್ ನನಗೆ ಬೇರೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಮತ್ತೆ ಹೆರಿಡಿಟರಿ ಕ್ಯಾನ್ಸರ್ ಕೂಡ ಅಂದ್ರೆ ಇರಲಿಲ್ಲ, ಆಗಿತ್ತು, ಹಿಸ್ಟ್ರಿ ಇಲ್ಲ, ಆದರೂ ಕೂಡ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಕೇಳ್ತಾರೆ ಡಾಕ್ಟರ್, ಇದು ಯಾವ ಕಾರಣದಿಂದ, ಏನು ರೀಸನ್ ಇದಕ್ಕೆ? ಮೆನಿ ಟೈಮ್ಸ್ ವಿ ಡೋಂಟ್ ನೋ, ಇಟ್ ಕುಡ್ ಬಿ ಏರ್ ಪೊಲ್ಯೂಷನ್ ಆಗಿರ್ಬೋದು. ಅಂದರೆ ಇವಾಗ ವಾತಾವರಣನ ಹಾಗಿದೆ, ತುಂಬ ಪೊಲ್ಯೂಟನ್ಸ್ ಇದೆ, ಒಂದು ಅದು ಏರಲ್ಲಿರ್ಬೋದು, ಇಲ್ಲ ನಾವು ಕುಡಿಯೋ ನೀರಲ್ಲಿರ್ಬೋದು, ಇಲ್ಲ ತಿನ್ನೋದಲ್ಲಿರ್ಬೋದು. ಅಂದರೆ ಇವಾಗ ನಾವು ಊಟದಲ್ಲೂ ಅಷ್ಟೊಂದು ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಬಂದಿರೋ ಸಾಧ್ಯತೆ ಇರುತ್ತೆ. ಸೊ ಹೇಳೋಕ್ಕಾಗಲ್ಲ, ಎಕ್ಸಾಕ್ಟ್ಲಿ ರೀಸನ್ ಪಿನ್ ಪಾಯಿಂಟ್ ಮಾಡಲಿಕ್ಕೆ ತುಂಬಾ ಕಷ್ಟ. ಬಟ್ ಡೆಫಿನೆಟ್ಲಿ 100 years ಮುಂಚೆ ಇದ್ದಿದ್ದು ಮತ್ತು ಇವಾಗಿದ್ದು ತುಂಬ ಡಿಫ್ರೆಂಟ್ ಆಗಿದೆ. ಓಕೆ, ಅದೇ ರೀತಿ ಕ್ಯಾನ್ಸರ್ ಬಗ್ಗೆ, ಸ್ಕ್ರೀನಿಂಗ್ ಬಗ್ಗೆ ಜನರಿಗೆ ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಡಾಕ್ಟರ್? ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಜನರಿಗೆ ಅರಿವನ್ನು ಮೂಡಿಸ್ಬೋದು? ಇಲ್ಲಿ ಕೂಡ ಇದು ನಮ್ಮ ಆರೋಗ್ಯ ಚಿಂತನೆ ಕೂಡ ನಾವು ಡೆಫಿನೆಟ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದಲ್ಲದೆ ನಮ್ಮ ಹಾಸ್ಪಿಟಲಲ್ಲಿ ನಾವು ಪ್ರತಿ ಮಂತ್ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅದು ಅವೇರ್ನೆಸ್ ಟಾಕ್ಸ್ ಇರುತ್ತೆ. ನಾವು ಹೋಗಿ ಪಬ್ಲಿಕಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೋಷಲ್ ವರ್ಕರ್ಸ್ ಅವ್ರು ಮಾತಾಡ್ತಾರೆ, ಹೆಂಗೆ ಡಿಟೆಕ್ಟ್ ಮಾಡೋದು, ಹೆಂಗೆ ಅದನ್ನು ಮತ್ತು ಚಿಕಿತ್ಸೆ ಮತ್ತು ಪ್ರಿವೆಂಟಿವ್ ಮಾಡೋದು, ಆ ಥರದ್ದೆಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಆಗಿರಲಿ, ಸರ್ವೈಕಲ್ ಕ್ಯಾನ್ಸರ್ ಆಗಿರಲಿ, ಕೊಲೊರೆಕ್ಟಲ್ ಆ ಥರ. ಸೊ ಹಾಗೆ ಮತ್ತು ಕೆಲವುದೆಲ್ಲ ಈ ಥರ ಬೇರೆ ಪೇಷಂಟ್ಸ್ ರಿಲೇಟಿವ್ಸ್ ಬಂದಾಗ ಅವರಿಗೆ ಅದು ವಿಷಯ ನಾವು ತಿಳುವಳಿಕೆ ಕೊಟ್ಟು ಅವರಲ್ಲಿ ಹೋಗಿ ನೀವು ಬೇಕಿದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಆ ಥರ ಅವೇರ್ನೆಸ್ ಎಲ್ಲ ಕೊಡ್ತಾ ಇರೋದು. ಓಕೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಮ್ಯಾಮ್ ಅವರಿಗೆಲ್ಲ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ, ಅಲ್ಲಿ ಹೇಗೆ ನಾವು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ? ಸೊ ಮೆಡಿಕಲ್ ಸೋಷಿಯಲ್ ವರ್ಕರ್ಸ್ ಇರ್ತಾರಲ್ಲ, ಅವರಲ್ಲಿ ನಾವು ಈ ಥರ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿಸಿ ಅವರು ಹೋಗಿ ಅವರು ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಲ್ಲಿ ಗ್ರಾಮ ಪಂಚಾಯತಲ್ಲಿ ಹೋಗಿ ಗುಂಪು ಮಾಡಿ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರು ತುಂಬ ಮಟ್ಟಿಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಕೂಡ ಮಾಡ್ಬೋದು. ಇವಾಗ ಬಾಯಲ್ ಕ್ಯಾನ್ಸರ್ ಇದ್ದ ಪೇಷಂಟ್ಸಿಗೆ ಅವ್ರು ಹೋಗಿ ಚೆಕ್ ಮಾಡ್ಬೋದು ಈ ಥರ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್, ಮತ್ತು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಸ್ಪೆಸಿಫಿಕ್ ಆಗಿ ಈ ಥರ ಆ್ಯಕ್ಚುಲಿ ಗೌರ್ಮೆಂಟ್ ಪಾಲಿಸೀಸ್ ಕೂಡ ಇದೆ ಈ ಥರ ಸೋಷಿಯಲ್ ವರ್ಕರ್ಸ್ ಮಾಡೋದು ಆ ಥರ. ಸೊ ಡೆಫಿನೆಟ್ಲಿ ಸೊ ಅದನ್ನು ಅವೇರ್ನೆಸ್ ಜಾಸ್ತಿ ಮಾಡೋದಕ್ಕೆ ಗೌರ್ಮೆಂಟ್ ಪಾಲಿಸಿ ಸದ್ಯಕ್ಕೆ ಇದೆ. ಹಾಗಾಗಿ ಓಕೆ, ಅದೇ ರೀತಿ ಡಾಕ್ಟರ್ ಈಗ ಭಾರತದಲ್ಲಿ ಹೆಚ್ಚಾಗಿ ಯಾವ ಕ್ಯಾನ್ಸರ್ ಕಂಡು ಬರ್ತಾ ಇದೆ, ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಅಂತ ಹೇಳಿದ್ರೆ? ಸೊ ಹೆಂಗಸರಲ್ಲಿ ಟಾಪ್ ಮೋಸ್ಟ್ ಇವಾಗಿರೋದು ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಅಂದರೆ ಗರ್ಭಕೋಶದ ಬಾಯಿದ ಕ್ಯಾನ್ಸರ್. ಗಂಡಸರಲ್ಲಿ ಇರೋದು ಟಾಪ್ ಮೋಸ್ಟ್ ಅಂದರೆ ಲಂಗ್ ಕ್ಯಾನ್ಸರ್. ನೆಕ್ಸ್ಟ್ ಬರೋದು ಬಾಯಿದು ಓರಲ್ ಕ್ಯಾವಿಟಿ ಕ್ಯಾನ್ಸರ್, ಬಿಕಾಸ್ ಇಲ್ಲಿದು ತಂಬಾಕು ಸೇವನೆ ತುಂಬಾ ಇರೋದು ವಿಶ್ವದಲ್ಲೇ. ಅದರ್ ಅಂದರೆ ಗ್ಯಾಸ್ಟ್ರಿಕ್ ಕೊಲೊರೆಕ್ಟಲ್ ಇದೆ, ಬಟ್ ಇಂಡಿಯಾದಲ್ಲಿ ಜಾಸ್ತಿ ಇರೋದು ಓರಲ್ ಕ್ಯಾವಿಟಿ ಕ್ಯಾನ್ಸರ್. ಓಕೆ, ಹೇಗೆ ಮುಂಜಾಗ್ರತೆಯನ್ನು ತಗೊಳ್ಬೋದು ಡಾಕ್ಟರ್? ಕೆಲವರೀಗ ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ, ಸೊ ನಾರ್ಮಲಿ ಈಗ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಏನೋ ಒಂದು ಮುಜುಗರ ಪಡ್ತಾರೆ, ಡಾಕ್ಟರ್ ಹತ್ರ ಹೇಳಬೇಕು, ಸೊ ಇದೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಸೊ ಅವರು ಹೇಗೆ ಮುಂಜಾಗ್ರತೆಯನ್ನು ತಗೊಳ್ಬೇಕು, ಮತ್ತೆ ಡಾಕ್ಟರ್ ಹತ್ರ ಆಕ್ಚುಲಿ ಹೋಗ್ಬೇಕಾಗ್ತದೆ, ಸೊ ಇಂಥ ಸಮಸ್ಯೆ ಇದೆ ಅಂತ ಅಂದಾಗ ಶೇರ್ ಮಾಡ್ಕೊಳ್ಬೇಕು, ಸೊ ಡಾಕ್ಟರ್ ಹತ್ರ ಹೀಗಿದೆ ಅಂತ ಹೇಳಿ. ಬಟ್ ಎಲ್ಲೋ ಕೆಲವೊಂದು ಕಡೆ ಮನೆಯಲ್ಲೇ ಇರ್ತಾರೆ, ಮತ್ತೆ ಅದು ಲಾಸ್ಟ್ ಸ್ಟೇಜ್ಗೆ ಬಂದ ಮೇಲೆ ಅವರಿಗೆ ಅದು ಗೊತ್ತಾಗ್ತದೆ ಇದರ ಪರಿಣಾಮ. ಸೊ ಹೇಗೆ ಅವರು ಹೆಜ್ಜೆ ಇಡಬೇಕಾಗ್ತದೆ ಮುಂದೆ ಹೇಗೆ ಅಂತ? ಸ್ವಲ್ಪ ಸೈಕಲಾಜಿಕಲ್ ಇಶ್ಯೂಸ್ ಡೆಫಿನೆಟ್ಲಿ ಇರುತ್ತೆ. ಅವರ ಮಕ್ಕಳಲ್ಲಿ ಹೇಳ್ಕೊಂಡ್ರೆ ಡೆಫಿನೆಟ್ಲಿ ಪ್ರಾಬಬ್ಲಿ ಲಿಟಲ್ ಬೆಟರ್. ಬಟ್ ಅದರಿಂದ ಅವರ ಲೋಕಲ್ ಟ್ರೀಟಿಂಗ್ ಡಾಕ್ಟರ್,
ಅಂದರೆ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಹೇಳ್ತಾರೆ, ಅವರಿಗೆ ಹೋಗಿ ತೋರಿಸುವಾಗ ಪ್ರಾಬಬ್ಲಿ ಅದನ್ನ ರುಟೀನ್ ಆಗಿ ಚೆಕ್ ಮಾಡೋದು ಕೂಡ ಒಳ್ಳೆಯದು. ಅಂದರೆ ನಾವು ಇವಾಗ ನಮ್ಮ ವಯಸ್ಸಾದವರಿಗೆ ಬೇರೆ ಏನಾದರೂ ಒಂದು ಸಮಸ್ಯೆ ಡೆಫಿನೆಟ್ಲಿ ಇರುತ್ತೆ, ಶುಗರ್ ಆಗಿರ್ಬೋದು, ಇಲ್ಲ ಬಿ ಪಿ ಕಾಯಿಲೆ ಆಗಿರ್ಬೋದು, ಇಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಅಂಥ ಚೆಕಪ್ ಜನರಲಿ ಮಾಡೋಕ್ಕೆ ಹೋಗುವಾಗ ಅವ್ರನ್ನ ಈ ಥರ ಕ್ಯಾನ್ಸರ್ ಸ್ಕ್ರೀನಿಂಗ್ ಕೂಡ ಮಾಡಲಿಕ್ಕೆ ಅವರಿಗೆ ಎನ್ಕರೇಜ್ ಮಾಡ್ಬೋದು ಲೋಕಲ್ ಫ್ಯಾಮಿಲಿ ಡಾಕ್ಟರ್. ಸೊ ಅಂತ ಇರುವಾಗ ಅವರಿಗೆ ದೆನ್ ದೇ ಆರ್ ಓಪನ್ ಟು ಡೂ ಇಟ್. ಹಾಗೆ ಇಲ್ಲ ಅವ್ರ ಅಷ್ಟಿಗೆ ಬರೋದಕ್ಕೆ ನೀವು ಹೇಳಿದ್ದಾರ ಸಂಕೋಚ ಪಡ್ತಾರೆ ಅವ್ರು. ಹಂಗೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಮ್ಯಾಮ್ ನೀವು ನೋಡಿದ ಪ್ರಕಾರ ಈಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳಿದ ಕೂಡಲೇ ಎಗ್ರಿ ಆಗ್ತಾರಾ ಅಥವಾ ಬೇಡ ಅಂತ ಹೇಳ್ತಾರೆ ಡಾಕ್ಟರ್? ಮೋಸ್ಟ್ಲಿ ಬೇಡ ಅಂತಾನೆ ಇರೋದು, ಯಾಕಂದರೆ ಅವರಿಗೆ ಗೊತ್ತಿಲ್ಲದರೆ ಇದ್ರೆ ಪರವಾಗಿಲ್ಲ, ಓಕೆ ಏನೂ ಇಲ್ಲ ಅಂತ ಅಪನಂಬಿಕೆ ಇರುತ್ತೆ, ಎಲ್ಲ ಸರಿ ಇದೆ ಅಂತ ಅನ್ಸ್ಕೊಳ್ತಾರೆ. ಸ್ಕ್ರೀನಿಂಗ್ ಮಾಡಿ ಏನಾದರೆ ಪಾಸಿಟಿವ್ ಬಂದರೆ ಮತ್ತೆ ಅದು ಮುಂದೆ ಹೋಗಿ ಚಿಕಿತ್ಸೆ ಮಾಡಬೇಕಲ್ಲ ಅಂತ ಅವರಿಗೆ ಭಯ ಇರುತ್ತೆ. ಬಟ್ ಡೆಫಿನೆಟ್ಲಿ ಒಂದು ಮೆಸೇಜ್ ಕೊಡಬೇಕಂದ್ರೆ ಇಲ್ಲಿ ಸ್ಕ್ರೀನಿಂಗ್ ಮಾಡೋದಲ್ಲಿ ಅವ್ರಿಗೆ ಯಾವುದೇ ಪೇಷೆಂಟ್ಗೂ ಆಗಿರಲಿ ಇಲ್ಲ ಯಾವುದೇ ಬೇರೆ ನಾರ್ಮಲ್ ಪರ್ಸನ್ಗಾಗಿರಲಿ ಹಾರ್ಮ್ ಏನೂ ಆಗೋದಿಲ್ಲ, ಡೆಫಿನೆಟ್ಲಿ ಅವರಿಗೆ ಒಳ್ಳೆಯದೇ ಆಗೋದು. ಬಿಕಾಸ್ ಕಾಯಿಲೆ ಇದ್ರೂ ಅದು ನಾವು ಬೇಗ ಹಿಡಿತಾ ಇದ್ದೀವಿ, ಮತ್ತು ಅದಕ್ಕೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಆಲ್ರೆಡಿ ಇದೆ, ಕ್ಯೂರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಭಯ ಪಡೋದಲ್ಲ, ಹೋಗಿ ಚೆಕ್ ಮಾಡಿಸಿ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋದೇ ಬೆಸ್ಟು ಅಂತ ಹೇಳಬೇಕು. ಓಕೆ ಡಾಕ್ಟರ್, ಹಾಗೆ ಕಾಸ್ಟ್ ಎಲ್ಲ ಎಷ್ಟಾಗ್ತದೆ ಡಾಕ್ಟರ್ ಇದಕ್ಕೆ? ದಟ್ ಈಸ್ ಅನದರ್ ಥಿಂಗ್ ಸ್ಕ್ರೀನಿಂಗ್ ಇಂಪಾರ್ಟೆಂಟ್ ಆಗೋದು. ಸ್ಕ್ರೀನಿಂಗ್ ಟೆಸ್ಟ್ ಸದ್ಯಕ್ಕೆ ತುಂಬಾ ಕಮ್ಮಿ ಪ್ರೈಸಲ್ಲಿ ಇರೋದು ಆ್ಯಂಡ್ ಅವೈಲಬಲ್ ಆಲ್ಮೋಸ್ಟ್ ಎವ್ರಿವೇರ್. ಬೇರೆ ಅದು ಸಿಟಿಗೆ ಹೋಗಿ ಇಲ್ಲ ಬೇರೆ ಕಂಟ್ರಿ ಹೋಗಿ ಸ್ಕ್ರೀನಿಂಗ್ ಮಾಡಬೇಕು ಅಂತೇನೂ ಇಲ್ಲ, ಎಲ್ಲ ಅವೈಲಬಲ್ ಇಲ್ಲೇ ಇದೆ ಇಂಡ್ಯಾದಲ್ಲೇ ಆ್ಯಂಡ್ ಮೋಸ್ಟ್ ಪ್ಲೇಸಸ್ ಹ್ಯಾವ್ ಇಟ್. ಸೊ ಆ್ಯಂಡ್ ಈವನ್ ಇಫ್ ಸ್ಕ್ರೀನಿಂಗ್ ಟೆಸ್ಟ್ ಪಾಸಿಟಿವ್ ಬಂದರೆ ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಹೋಗಿ ಸ್ಟೇಜ್ ಡಿಟೆಕ್ಟ್ ಮಾಡುವಾಗ ಅರ್ಲಿ ಸ್ಟೇಜಲ್ಲಿದ್ದರೆ ಫೈನಲ್ ಕಾಸ್ಟ್ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ. ಟ್ರೀಟ್ಮೆಂಟ್ ಕಾಸ್ಟ್ ಅಂದರೆ ಸರ್ಜರಿ ಆಗಿರಲಿ ಇಲ್ಲ ಕೀಮೋಥೆರಪಿ ಇಲ್ಲ ರೇಡಿಯೇಷನ್ ಎಲ್ಲ ಕಾಸ್ಟ್ ತುಂಬಾ ಕಮ್ಮಿ ಆಗುತ್ತೆ. ಅದೇ ನಾವು ಸ್ಕ್ರೀನಿಂಗ್ ಮಾಡದೆ ಹಾಗೆ ಗಡ್ಡೆನ ಬೆಳೆಸ್ಕೊಂಡು ದೊಡ್ಡದಾಗಿ ಲಾಸ್ಟ್ ಸ್ಟೇಜಲ್ಲಿ ಹೋದಾಗ ಡೆಫಿನೆಟ್ಲಿ ನಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಬಿಕಾಸ್ ಹಲವಾರು ಮೆಥಡ್ದು ಟ್ರೀಟ್ಮೆಂಟ್ ಬೇಕಾಗ್ಬೋದು ಆವಾಗ. ಡಾಕ್ಟರ್, ಇನ್ನು ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದರೆ ಕ್ಯಾನ್ಸರ್ ಅನ್ನೋದು ಎಷ್ಟು ಡೇಂಜರಸ್ ಅಂತ ಹೇಳಿ, ಅಥವಾ ಇದು ಕೂಡ ನಾರ್ಮಲ್ ಆಗಿ ಬೇರೆ ಕಾಯಿಲೆ ಥರ ಆಲ್ಮೋಸ್ಟ್ ನಾರ್ಮಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾವ ಕಾಯಿಲೆದಲ್ಲೂ ನಮಗೆ ಮರಣ ಆಗೋ ಸಾಧ್ಯತೆ ಇದೆ ನಾವು ಟ್ರೀಟ್ಮೆಂಟ್ ತಗೊಳೋದೇ ಹಾಗೆ ಬಿಟ್ಟರೆ. ಇವಾಗ ಸಕ್ಕರೆ ಕಾಯಿಲೆ ಡಯಾಬಿಟೀಸೆ ತಗೊಳ್ಳಿ, ಅದನ್ನು ನಾವು ಚಿಕಿತ್ಸೆ ಮಾಡೋದೇ ನಾವು ನಮ್ಮ ಡಯಟಲ್ಲಿ ಕಂಟ್ರೋಲ್ ಮಾಡೋದೇ ನಾವು ಟ್ಯಾಬ್ಲೆಟ್ ತಗೊಳ್ಳೋದೇ ಇದ್ದರೆ ಅದು ಜಾಸ್ತಿಯಾಗಿ ನಮಗೆ ಕಾಲಲ್ಲಿ ಅಲ್ಸರ್ ಆಗಿ ಅದು ಗ್ಯಾಂಗ್ರೀನ್ ಅಂತ ಹೇಳ್ತಾರೆ ಕಾಲು ಕತ್ತರಿಸೋಕ್ಕೆ ಬರ್ಬೋದು, ಇಲ್ಲ ಅದು ಸ್ಪ್ರೆಡ್ ಆಗಿ ನಮ್ಮ ಶರೀರ ಡೆತ್ತೇ ಆಗ್ಬೋದು, ಸೆಪ್ಸಿಸ್ ಡೆತ್ ಅಂತ ಹೇಳ್ತಾರೆ. ಹಾಗೆ ಹಾರ್ಟ್ ಪ್ರಾಬ್ಲಮ್ ಅವರು ಕರೆಕ್ಟಾಗಿ ನಾವು ಟ್ಯಾಬ್ಲೆಟ್ ಬಿ ಪಿ ಟ್ಯಾಬ್ಲೆಟ್ ತಗೊಳಂತೆ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಚಾನ್ಸಸ್ಸು ಇರುತ್ತೆ. ಸೊ ಅದೇ ಥರ ಕ್ಯಾನ್ಸರ್ ಕೂಡ, ಕ್ಯಾನ್ಸರ್ನ ಕರೆಕ್ಟಾಗಿ ಟೈಮಲ್ಲಿ ನಾವು ಚಿಕಿತ್ಸೆ ಕೊಟ್ಟರೆ ಅದು ನಾವು ಕಂಟ್ರೋಲ್ ಮಾಡ್ಬೋದು, ಮತ್ತು ಫಾಲೋಅಪಲ್ಲಿದ್ದರೆ ಅದು ವಾಪಸ್ ಬಂದ್ರೂ ಕರೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೋದು. ಬಟ್ ಹಾಗೆ ಬಿಟ್ಟರೆ ಎಲ್ಲ ಕಡೆ ಹರಡಿ ಪ್ರಾಬ್ಲಮ್ ಜಾಸ್ತಿಯಾಗಿ ಮರಣ ಸಾಧ್ಯತೆ. ಆಸ್ ಅ ಡಾಕ್ಟರ್ ಕ್ಯಾನ್ಸರ್ ಪೇಷಂಟ್ಸ್ಗೆ ನೀವು ಹೇಗೆ ಧೈರ್ಯ ತುಂಬ್ತೀರಾ ಡಾಕ್ಟರ್? ಎಸ್, ಸೊ ಫಸ್ಟ್ ಆಫ್ ಆಲ್ ಐ ಆಮ್ ಹ್ಯಾಪಿ ದಟ್ ದೇ ಕಮ್ ಟು ಅಸ್ ಬಿಕಾಸ್ ಕರೆಕ್ಟ್ ಟ್ರೀಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇರೆ ಕಡೆ ಹೋಗಿ ಅಪನಂಬಿಕೆ ಆಗಿ ಬೇರೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡು ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ಕ್ಯಾನ್ಸರ್ಗೆ ಕ್ಯೂರ್ ಆಗೋದಿಲ್ಲ. ಬಿಕಾಸ್ ಕ್ಯಾನ್ಸರ್ ವೇಟ್ ಫಾರ್ ನೋಬಡಿ, ದಿನ ದಿನ ಜಾಸ್ತಿ ಆಗ್ತಾನೆ ಹೋಗ್ತಾ ಇರೋದು. ಸೊ ಅವ್ರಿಗೆ ಏನು ಹೇಳೋದಂದರೆ ನಮ್ಮಲ್ಲಿ ಬಂದಿರೋದ್ರಿಂದ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕ್ಯಾನ್ಸರ್ ಕ್ಯೂರ್ ಮಾಡ್ತೇವೆ ಅದನ್ನ ಕರೆಕ್ಟಾಗಿ ಸರಿ ಮಾಡ್ತೇವೆ ಅಂತ ನೀವು ನಂಬಿಕೆ ಕೊಡ್ತೀರಿ, ಡೆಫಿನೆಟ್ಲಿ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಅದನ್ನು ಸರಿ ಮಾಡಿಸ್ಲಿಕ್ಕೆ ನಿಮ್ಮ ಕೂಡ ಪಾಸಿಟಿವ್ ಆ್ಯಟಿಟ್ಯೂಡ್ ಬೇಕು ಅಂತ ನಮಗೆ. ನಿಮಗೆ ವಿಶ್ವಾಸ ಇದ್ದರೆ ನೀವು ಸರಿಯಾಗಿ ಹೋಗ್ತೀರಾ ಅಂದರೆ ಡೆಫಿನೆಟ್ಲಿ ಯಾವುದೇ ಕಾಯಿಲೆ ಆದ್ರೂ ಅದು ಸರಿಯಾಗಿಯೇ ಆಗುತ್ತೆ. ನಾವು ಕೂಡ ನೋಡಿದ್ದೇವೆ ಎಷ್ಟೋ ಪೇಷಂಟ್ ಸರ್ಜರಿ ಆದ ನಂತರ ಅವ್ರು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಚೆನ್ನಾಗಿ ಒಂದು 3-4 ದಿನವೇ ಮನೆಗೆ ಹೋಗ್ತಾರೆ. ಅದೇ ಪೇಷಂಟ್ಸ್ ನೆಗೆಟಿವ್ ಆ್ಯಟಿಟ್ಯೂಡ್ ಇಲ್ಲ ನನಗೆ ಎದ್ದೊಳಕ್ಕಾಗಲ್ಲ ಬೆಡ್ಡಲ್ಲೇ ಮಲಗ್ತೀನಿ ಅಂತಿದ್ರೆ ಅವರು 10-15 ದಿವಸ ತಗೊಳ್ತಾರೆ. ಹಾಗೆ ಅದೇ ರೀತಿ ಡಾಕ್ಟರ್, ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಅಲ್ಲಿ ಬರುವಂಥ ಪೇಷಂಟ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಇರ್ತದೆ, ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್? ಡೆಫಿನೆಟ್ಲಿ,
ಸೊ ಸ್ಪೆಸಿಫಿಕ್ಲಾಗಿ ನಮ್ಮ ಡಿಪಾರ್ಟ್ಮೆಂಟ್ಲಿ ಬರೋದು ಮೋಸ್ಟ್ಲಿ ಕ್ಯಾನ್ಸರ್ ಪೇಷಂಟ್ಸೇ. ಅಂದರೆ ಅವರು ಹೊರಗೆಲ್ಲಿ ಡಿಟೆಕ್ಟ್ ಆಗಿ ಬಂದಿರ್ತಾರೆ, ಇಲ್ಲ ಸಂಶಯದಲ್ಲಿ ಬಂದಿರ್ತಾರೆ. ಸೊ ನಮ್ಮ ಫೆಸಿಲಿಟಿ ನಾವು ಮೋಸ್ಟ್ಲಿ ಸರ್ಜರಿ ಡಿಪಾರ್ಟ್ಮೆಂಟ್ ಇದು, ಬಟ್ ಅಲ್ಲದೆ ನಮ್ಮದು ಕೀಮೋಥೆರಪಿ ವಿಭಾಗ ಇದೆ, ರೇಡಿಯೇಷನ್ ಥೆರಪಿ ವಿಭಾಗ ಇದೆ, ದೆನ್ ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ ವಿಭಾಗ ಇದೆ. ಕೀಮೋಥೆರಪಿಲಿ ಸ್ಪೆಷಲಿಸ್ಟ್ ಇವಾಗ ಮಕ್ಕಳದು ಇದೆ, ಪೀಡಿಯಾಟ್ರಿಕ್ ಆಂಕಾಲಜಿ ವಿಭಾಗ ಅಂತ, ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ವಿಭಾಗ ಅಂತ, ಅದು ಪೆಟ್ ಸ್ಕ್ಯಾನ್ ಆ ಥರ ಎಲ್ಲ ಡೀಲ್ ಮಾಡ್ತಾರೆ. ಸೊ ಇದು ಹಲವಾರು ಬೇರೆ ವಿಭಾಗಗಳು. ಸೊ ಎಲ್ಲ ಒಟ್ಟಾಗಿ ನಾವು ಮಣಿಪಾಲ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ. ಸೊ ಇದರಲ್ಲಿ ಒಂದು ಪೇಷಂಟಿಗೆ ಎಲ್ಲ ಒಟ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಡೋದು. ಸೊ ಏನಾದರೂ ಪೇಷಂಟಿಗೆ ಕ್ಯಾನ್ಸರ್ ಅಂತ ಕಂಡು ಬಂದರೆ ಅದಕ್ಕೆ ನಾವು ಯೂಶಲಿ ಟೆಸ್ಟ್ಗಳು ಕನ್ಫರ್ಮ್ ಮಾಡ್ತೇವೆ, ಮತ್ತು ಸ್ಟೇಜಿಂಗ್ ವರ್ಕಪ್ ಅಂತ ಮಾಡ್ತೇವೆ. ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಸ್ಟೇಜ್ ಇದೆ ಅಂತ. ಯೂಶಲಿ ಈ ಥರ ಸ್ಕ್ರೀನಿಂಗಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ, ಕೆಲವೊಮ್ಮೆ ಸಲಿ ಆಬ್ವಿಯಸ್ಲಿ ಅಡ್ವಾನ್ಸ್ಡ್ ಇರ್ಬೋದು. ಸೊ ಇದು ಸ್ಕ್ರೀನಿಂಗ್ ಟೆಸ್ಟ್ ಡಿಟೆಕ್ಟ್ ಆದಮೇಲೆ, ಸ್ಟೇಜ್ ಗೊತ್ತಾದಮೇಲೆ ನಮ್ಮದು ಟ್ಯೂಮೋ ಬೋರ್ಡ್ ಮೀಟಿಂಗ್ಸ್ ಅಂತ ಇರುತ್ತೆ. ಅದರಲ್ಲಿ ಈ ಥರ ಎಲ್ಲ ವಿಭಾಗದವರು ಒಟ್ಟಿಗೆ ಮೀಟಿಂಗ್ ಚರ್ಚೆ ಮಾಡ್ತೇವೆ, ಪೇಷಂಟಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಯಾವುದು ಅಂತ ನಾವು ಡಿಸೈಡ್ ಮಾಡ್ತೀವಿ. ಅಂದರೆ ಎಲ್ಲ ಪೇಷಂಟಿಗೆ ಒಂದೇ ಥರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇವಾಗ ವಯಸ್ಸಾದವರು 70-80 ವಯಸ್ಸಾದವ್ರಿಗೆ ಅವರಿಗೆ ಕೀಮೋಥೆರಪಿ ತಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಅದ್ರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ಬೋದು. ಸೊ ಬರೀ ಸರ್ಜರಿಯಲ್ಲಿ ಕ್ಯೂರ್ ಮಾಡಲಿಕ್ಕಾಗತ್ತಾ ಅಂಥದ್ದನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಇಲ್ಲ ಸರ್ಜರಿ ಬೇಡ, ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಇವಾಗ ಅವರಿಗೆ, ಇದು ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಥ್ರೋಟ್ ಕ್ಯಾನ್ಸರ್, ಅಂಥದ್ದಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಅವರಿಗೆ ರೇಡಿಯೇಷನ್ ಕೊಟ್ಟು ಸರ್ಜರಿ ಇಲ್ಲದೆ ಕ್ಯೂರ್ ಮಾಡ್ಬೋದು. ಸೊ ಅವರ ವಾಯ್ಸ್ ಪ್ರಿಸರ್ವ್ ಮಾಡ್ಬೋದು, ಇಲ್ಲಾಂದರೆ ನಾವು ಸರ್ಜರಿ ಮಾಡಿ ಮೊತ್ತ ತೆಗಿಬೇಕಾಗತ್ತೆ, ಪರ್ಮನೆಂಟ್ಲಿ ಅವ್ರ ವಾಯ್ಸ್ ಹೋಗುತ್ತೆ. ಸೊ ಆ ಥರದಿಂದ ಈ ಥರ ಬೇರೆ ನಾವು ಡಿಸ್ಕಸ್ ಮಾಡಿ ಡಿಸ್ಕಷನಲ್ಲಿ ನಾವು ಏನೋ ಡಿಸೈಡ್ ಮಾಡ್ತೀವಿ, ಮತ್ತೆ ಹೋಗಿ ನಾವು ಪೇಷಂಟ್ಸ್ಗೆ ಹೇಳ್ತೇವೆ. ಸೊ ಈ ಥರ ಎಲ್ಲ ನಾವು ಡಿಸೈಡ್ ಮಾಡ್ತೀವಿ, ಈ ಥರ ಆಗಿರ್ಬೋದು, ನಿಮಗೆ ಒಪ್ಪಿಗೆ ಇದ್ದರೆ ಮತ್ತೆ ಟ್ರೀಟ್ಮೆಂಟ್ ಚಾಲು ಮಾಡ್ಬೋದು ಅಂತ. ಇನ್ನು ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಷಯದ ಬಗ್ಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಕ್ಯಾನ್ಸರ್ ಇತ್ತೀಚೆಗೆ ತುಂಬ ಇಂಪಾರ್ಟೆಂಟ್ ಡಿಸೀಸ್ ಆಗಿ ಕಂಡುಬಂದಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಕ್ಯಾನ್ಸರ್ ಆಗೋ ಸಾಧ್ಯತೆ ನೆಕ್ಸ್ಟ್ 20-30 ಇಯರ್ಸಲ್ಲಿ ಇರ್ಬೋದು. ಸೊ ಹಾಗಾಗಿ ನಾವು ಡಯಟ್ ಮಾಡಿಫಿಕೇಷನ್ಸ್ ಮಾಡಬೇಕು, ಎಕ್ಸಸೈಸಸ್ ಡೆಫಿನೆಟ್ಲಿ ಮಾಡಬೇಕು. ಇಲ್ಲ ಇದಲ್ಲದೆ ನಾವು ಮುಂದೆ ಹೋಗಿ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡಬೇಕು. ಅದು ನಮ್ಮ ಹೆಲ್ತ್ ಚೆಕಪ್ ಆಗಲಿರಲಿ, ಬೇರೆ ಯಾವುದಾದ್ರಲ್ಲೂ ಆಗಿರಲಿ, ಸ್ಕ್ರೀನಿಂಗ್ ಯಾವುದೇ ಇದರಲ್ಲಿ ಕಂಡು ಬಂದರೂ ಪಾಸಿಟಿವ್ ಆಗಿ ಬಂದರೆ ಅದನ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೊಳ್ಬೇಕು. ದಿಸ್ ವುಡ್ ಬಿ ಮೈ ಮೆಸೇಜ್. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ವಿಚಾರದ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರು ನೋಡ್ತಿಲ್ಲ, ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ನಾವು ಸ್ಕ್ರೀನಿಂಗ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜಿವರ್ 24/7.